ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. असतोमा सद्गमय तमसोमा ज्योतिर्गमय मृत्योर्मा अमृतंगमय सत्यमेव जयते. ओम शांति शांति शांति. ओम साईराम. वीक्षकरे ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಗ್ರಹಗಳ ಬಗ್ಗೆ ಮಾತಾಡಿದೆ. ಸೊ ಅದರಲ್ಲಿ ಕೇತು, ಅಲ್ಲೂ ಕೇತು ಏನು ಮಾಡ್ತಾನೆ ಅದರ ಬಗ್ಗೆ ಕೂಡ ಹೇಳಿದೆ ನಿಮಗೆ. ಕೊನೆಯದಾಗಿ ಕೇತು ಅಲ್ವಾ, ಕೇತುವನ್ನು ಸ್ವಲ್ಪ ಸ್ಯಾಟಿಸ್ಫೈಡ್ ಆಗಿ ಇಟ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ ಕೇತು ಯಾವತ್ತಿದ್ರೂ ಕೂಡ ಸ್ವಲ್ಪ ತೊಂದರೆಯನ್ನು ಜಾಸ್ತಿನೇ ಕ್ರಿಯೇಟ್ ಮಾಡ್ತಾನೆ, ನಿಮಗೆ ಗೊತ್ತೇ ಇಲ್ಲದಂತೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾನೆ. ಮತ್ತು ಆತ ಕೇತು ಏನಾದರೂ ನಿಮಗೆ ಆರೋಗ್ಯದ ಸಮಸ್ಯೆಯನ್ನು ಕೊಟ್ಟುಬಿಟ್ಟ, ಸೊ ಸಮಸ್ಯೆ ಎಲ್ಲಿಂದ ಬರ್ತಾವೆ ನಿಮಗೆ ಫೈಂಡ್ ಔಟ್ ಮಾಡಲಿಕ್ಕೆ ಆಗೋದಿಲ್ಲ. ಒಳಗಿಂದೊಳಗೇ ನಿಮಗೆ ಎಲ್ಲೊಂದು ಕಡೆ, ಯಾಕಂದರೆ ಇಂಟರ್ನಲ್ ರೋಗ ಏನುಂಟು ಅಥವಾ ಅಂದರುಣಿ ಒಳಗಿಂದ ಬರುವಂಥ ರೋಗ ಅದೆಲ್ಲವೂ ಕೂಡ ಕೇತುವಿಗೆ ಸಂಬಂಧಪಟ್ಟದ್ದು. ಬಹಳ ಸಮಸ್ಯೆಗಳನ್ನು ಆತ ಕ್ರಿಯೇಟ್ ಮಾಡಬಲ್ಲ. ಕೆಲವೊಮ್ಮೆ ನೋಡಿ ಯಾವುದರಲ್ಲಿ ಕೂಡ, ಯಾವುದೇ ಮೆಷಿನಲ್ಲಿ ಕೂಡ ಸಮೇತ, ಇಕ್ವಿಪ್ಮೆಂಟಲ್ಲಿ ಸಮೇತ ಏನಾಗುತ್ತೆ ಫೈಂಡ್ ಔಟ್ ಆಗೋದಿಲ್ಲ. ಅಂಥ ರೋಗಗಳನ್ನು ಕೇತು ಕೊಡಬಲ್ಲ. ಅದಕ್ಕೋಸ್ಕರ ಏನೇ ಇದ್ರೂ ಕೂಡ ಕರ್ಮದ ಥಿಯರಿ, ಕರ್ಮವನ್ನು ಚೆನ್ನಾಗಿ ಕೇತು ಚೆನ್ನಾಗಿ ಕೆಲಸ ಮಾಡ್ತಾನೆ, ಪರವಾಗಿಲ್ಲ. ಕೇತುವನ್ನು ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ಒಂದನೇದಾಗಿ ನಿಮ್ಮ ಅಜ್ಜ ಅಜ್ಜಿ ಇದ್ದರೆ ಅವ್ರ ಹತ್ರ ಆಶೀರ್ವಾದವನ್ನು ಬೇಡಬೇಕಾಗುತ್ತೆ. ಸನ್ಯಾಸಿಗಳ ಸೇವೆ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಸನ್ಯಾಸಿಗಳಿಗೆ ಬೈಯೋ ಹಾಗಿಲ್ಲ. ಸನ್ಯಾಸಿಗಳೆಂದರೆ ನಾರ್ಮಲಾಗಿ ಕಾವಿ ಉಟ್ಕೊಂಡು ಸನ್ಯಾಸಿ ಆದವರೇ ಅಲ್ವಾ, ಸಾಂಸಾರಿಕಸ್ಥರಲ್ಲ, ಸಂಸಾರದಲ್ಲಿರುವವರಲ್ಲ. ಸಂಸಾರದಲ್ಲಿರೋರು ಸನ್ಯಾಸಿ ಆಗೋಕ್ಕೆ ಚಾನ್ಸೇ ಇಲ್ಲ. ಸೊ ಒರಿಜಿನಲ್ ಸನ್ಯಾಸಿ ಯಾರಾದರೂ ನಿಮ್ಮ ಬಳಿಗೆ ಬರ್ತಾರೆ ಅಥವಾ ಕೆಲವೆಲ್ಲ ಇರ್ತಾರಲ್ವ, ನಾವು ಆ ದೇವಸ್ಥಾನಕ್ಕೆ ಹೋಗ್ತೀವಿ, ಈ ದೇವಸ್ಥಾನ ಹೆಲ್ಪ್ ಮಾಡಿ ಅಂತ. ಸೊ ಅಂಥವ್ರಿಗೆ ನೀವು ಹೆಲ್ಪ್ ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು. ಅಂಥವ್ರಿಗೆಲ್ಲ ಹೆಲ್ಪ್ ಮಾಡಿದಾಗ ಎಲ್ಲೋ ಒಂದು ಕಡೆ ಕೇತು ಏನು ಮಾಡ್ತಾರೆ ನಿಮಗೆ ಬಹಳ ಒಳ್ಳೆಯ ರಿಸಲ್ಟನ್ನು ಡೆಫಿನೆಟಾಗಿ ಕೊಟ್ಟೇ ಕೊಡ್ತೇನೆ. ಆನಂತರ ಗುರುಗಳ ಸೇವೆಯನ್ನು ಮಾಡೋದ್ರ ಮುಖಾಂತರ ರಾಘವೇಂದ್ರ ಸ್ವಾಮಿ, ನಿತ್ಯಾನಂದ ಸ್ವಾಮಿ, ಸ್ವಾಮಿ ಸಮರ್ಥ, ನಂತರ ಶಿರ್ಡಿ ಸಾಯಿಬಾಬಾ, ಇಂಥ ಗುರುಗಳ ಸೇವೆಯನ್ನು ಮಾಡೋದ್ರ ಮುಖಾಂತರ ಸಮೇತ ನಿಮಗೆ, ಅದರಲ್ಲೂ ಶಿರ್ಡಿ ಸಾಯಿಬಾಬನ ಸೇವೆ ಮಾಡೋದ್ರ ಮುಖಾಂತರ ಕೇತುವಿನಲ್ಲಿ ಬರ್ತಕ್ಕಂತಹ ನೆಗೆಟಿವ್ ಎನರ್ಜಿ ಏನುಂಟು ಅದು ಬಹಳ ಬಹಳ ಫೇವರೇಬಲ್ ಆಗಿ ನಿಮಗೆ ನಿವಾರಣೆ ಆಗಲಿಕ್ಕೆ ಸಾಧ್ಯತೆ ಉಂಟು. ಖಂಡಿತವಾಗಿ ನಿವಾರಣೆ ಆಗುತ್ತೆ. ಅದನ್ನು ಮಾಡಿ ನೋಡಬೇಕು ನೀವು. ಯಾವತ್ತಿದ್ರೂ ಕೂಡ ಆ ಟೆಂಪಲ್, ಇವತ್ತು ಹೇಗಾದರೂ ಗುರುವಾರ ಟೆಂಪಲ್ಗೆ ಹೋಗಿ ಸೇವೆ ಮಾಡಿ ಬರಬೇಕಾಗುತ್ತೆ. ನೀವು ಹೇಗೆ ಸೇವೆ ಮಾಡ್ತೀರಾ ನಿಮಗೆ ಬಿಟ್ಟದಲ್ವ. ಹಣಕಾಸು ಕೊಟ್ಟು ಸೇವೆ ಮಾಡ್ತೀರಾ, ದೈಹಿಕ ರೀತಿಯಲ್ಲಿ ಸೇವೆ ಮಾಡ್ತೀರಾ, ಅಂದರೆ ಅಲ್ಲಿ ಏನಾದರೂ ಶ್ರಮ ವಹಿಸಿ ಸೇವೆ ಮಾಡ್ತೀರಾ, ನಿಮಗೆ ಬಿಟ್ಟದ್ದು. ನೀವು ಹೇಗೆ ಬೇಕಾದರೂ ಮಾಡ್ಬೋದು. ಬಟ್ ಅದು ಸೇವೆಯನ್ನು ನೀವು ಮಾಡ್ತಾ ಬಂದಾಗ ನಿಮ್ಮ ಕೇತು ಚೆನ್ನಾಗಿರ್ತಾನೆ. ಒಂದು ವೇಳೆ ನಿಮ್ಮ ಮಕ್ಕಳಿಗೆ ಸಮಸ್ಯೆ ಉಂಟು ಅಂದರೆ, ಅದರಲ್ಲಿ ಕೂಡ ನಿಮ್ಮ ಗಂಡು ಮಕ್ಕಳಿಗೆ ಬಹಳ ಸಮಸ್ಯೆ ಉಂಟು ಅಂದಾಗ ನೀವೇನಾದರೂ ರಾಘವೇಂದ್ರ ಸ್ವಾಮಿ, ನಿತ್ಯಾನಂದ ಸ್ವಾಮಿ, ಸ್ವಾಮಿ ಸಮರ್ಥ ಅಥವಾ ನಮ್ಮ ಸಾಯಿಬಾಬನ ಟೆಂಪಲ್ಗೆ ಹೋಗಿ ನೀವು ಸೇವೆ ಮಾಡಿದಾಗ ಅಲ್ವಾ, ಅಲ್ಲಿ ಯಾವುದೇ ಸೇವೆಯನ್ನು ನೀವು ಮಾಡಿದಾಗ ಮಕ್ಕಳಿಗೆ ಒಳ್ಳೆಯದಾಗುತ್ತೆ. 100% ಏನೂ ತೊಂದರೆ ಇಲ್ಲ. ಮಕ್ಕಳು ಚೆನ್ನಾಗಿರ್ತಾರೆ, ಗಂಡು ಮಕ್ಕಳು ಚೆನ್ನಾಗಿರ್ತಾರೆ. ಅದರಲ್ಲೂ ಕೂಡ ಗಂಡು ಮಕ್ಕಳು ವಿಶೇಷ ಇಲ್ಲ. ಅವ್ರಿಗೆ ತೊಂದರೆ ಉಂಟು ಅಂತಾದರೆ ನೀವೇನಾದರೂ ಈ ಸೇವೆಯನ್ನು ಮಾಡಿದಾಗ ಒಳ್ಳೆ ರೀತಿಯ ರಿಸಲ್ಟ್ ಅದರ ಮುಖಾಂತರ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ. ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇನ್ನೇನು ಮಾಡಬೇಕು, ಕೇತು ಇದ್ದಾಗ ತೀರ್ಥಕ್ಷೇತ್ರ ಯಾತ್ರೆ ಅಲ್ಲೂ, ದೂರ ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗೋದ್ರ ಮುಖಾಂತರ ಕೂಡ ಕೇತುವನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು. ಎಲ್ಲೊಂದು ಕಡೆ ನಿಮಗೆ ಬೆನ್ನು ನೋವು ಬಂದುಬಿಡ್ತು ಅಲ್ವಾ, ಅಥವಾ ನಿಮ್ಮ ಮನಸ್ಸಲ್ಲಿ ಅಂದರೆ ಯಾರೋ ಕಟ್ಟಿ ಹಾಕಿದಾಗೆ ಆಗ್ತಾ ಉಂಟು, ಅಥವಾ ನಿಮಗೆ ಅಂಥದ್ದು ಬಂದುಬಿಡ್ತು, ಯಾರೋ ನನ್ನ ಹಿಂದೆ ಹಿಂದೆ ಮಾತಾಡ್ತಾ ಇದ್ದಾರೆ ಈ ರೀತಿ ಅಲ್ವಾ, ಹಿಂದ್ಗಡೆಯಿಂದ ಬರುವಂಥದ್ದು, ಕಟ್ಟಿ ಹಾಕಿದಾಗಿ ಇರುವಂಥದ್ದು ಎಲ್ಲವೂ ಕೂಡ ಕೇತುವಿನ ರಿಲೇಟೆಡ್. ಹಾಗಾದರೆ ಕೇತು ಎಲ್ಲೊಂದು ಕಡೆ ನಿಮಗೆ ಆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾ ಇದ್ದಾನೆ ಅಂತ ಇಂಡಿಕೇಶನ್. ಸೊ ಇಂಥದ್ದೆಲ್ಲ ಸಿಂಪ್ಟಮ್ಸ್ ನಿಮಗೆ ಏನಾದರೂ ಕಾಣಲಿಕ್ಕೆ ಸಿಕ್ಕಿಬಿಡ್ತು ಅಂದಾಗ ಸೇವೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಖಂಡಿತ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಖಂಡಿತ ಬಂದೇ ಬರುತ್ತೆ. ಕೇತು ಅಂದರೆ ನಿಮ್ಮ ಅಜ್ಜ, ನಿಮ್ಮ ಅಜ್ಜಿ ಎಲ್ಲವೂ ಕೂಡ ಕೇತು, ಅಜ್ಜ ವಿಶೇಷ ರೀತಿ ಅಜ್ಜ ಕೇತು. ಓಕೆ, ಸೊ ಅಜ್ಜನ ಸೇವೆಯನ್ನು ಮಾಡಿದಾಗ ಅಥವಾ ಅಜ್ಜನ ಮನೆಯಲ್ಲೆಲ್ಲರೂ ಫೋಟೋ ಉಂಟು, ಆ ಫೋಟೋ ಎಲ್ಲಿ ಹಾಕಬೇಕು, ಸೌತ್ ವೆಸ್ಟ್ ನೈಋತ್ಯ ದಿಕ್ಕಿನಲ್ಲಿ ಆ ಫೋಟೋವನ್ನು ಹಾಕ್ಕೊಳ್ಳೋದ್ರ ಮುಖಾಂತರ ಕೂಡ ಏನಾಗುತ್ತೆ ನಿಮಗೆ ಬಹಳ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರೈಟ್ ತಾನೇ? ಓಕೆನಾ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಕೇತು ಏನು, ಕೇತು ಅಂದರೆ ಏನು. ಪ್ರತಿಯೊಂದು ಪ್ಲಾನೆಟ್ಸ್ಗೂ ಕೂಡ ಅದರದ್ದೇ ಆದಂಥ ಅಟ್ರಿಬ್ಯೂಟ್ಸ್ ಇರ್ತದೆ, ಅದರದ್ದೇ ಆದಂಥ ವ್ಯಕ್ತಿಗಳಿರ್ತಾರೆ, ಅದರದ್ದೇ ಆದಂಥ ದೇವತೆಗಳಿರ್ತಾರೆ, ಅದರದ್ದೇ ಆದಂಥ ಮಂತ್ರಗಳಿರ್ತವೆ. ಸೊ ಅದನ್ನು ನೀವೇನಾದರೂ ಫಾಲೋ ಮಾಡ್ತಾ ಹೋದಾಗ ಡೆಫಿನೆಟಾಗಿ ಕೇತು ನಿಮಗೆ ಒಳ್ಳೆ ಫಲವನ್ನು ಕೊಡುತ್ತೆ. ಜಾತಕದಲ್ಲಿ ಕೇತುವಿನ ಪಾರ್ಟಿಯಲ್ಲಿರ್ತದೆ ಅಷ್ಟಮದ ಭಾವ, 8ನೇ ಮನೆಯಲ್ಲಿ ಕೇತುವಿನ ಪಾರ್ಟಿ ಇರ್ತದೆ. ಅಂದರೆ ರಹಸ್ಯ ವಿದ್ಯೆಗಳಿಗೆ ಸಂಬಂಧಪಟ್ಟಂತೆ, ಹೋದ ಜನ್ಮದ ಕರ್ಮಗಳಿಗೆ ಸಂಬಂಧಪಟ್ಟಂತೆ ಕೇತುವಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಕೇತುವನ್ನು ಸ್ಯಾಟಿಸ್ಫೈಡ್ ಮಾಡ್ಕೊಳ್ಳೋದು ಅತ್ಯಂತ ಅಗತ್ಯ ಅಂತ ಹೇಳ್ತೇನೆ. ಆನಂತರ ಗಣಪತಿ ಟೆಂಪಲ್ಗೆ ಹೋಗಿ ಅಲ್ಲಿ ಕೂಡ ಸೇವೆ ಮಾಡಿಕೊಂಡಾಗ ಕೇತುವಿನ ಮುಖಾಂತರ ಬರ್ತಕ್ಕಂಥ ಸಮಸ್ಯೆಗಳು ಡೆಫಿನೆಟಾಗಿ ನಿಮಗೆ ದೂರ ಆಗ್ತವೆ. ಅದರ ಜೊತೆಗೆ ಹನುಮಂತನ ಟೆಂಪಲ್ಗೆ ಹೋಗಿ, ಗಣಪತಿ ಟೆಂಪಲ್ಗೆ ಹೋಗಿ, ತುಂಬ ಬೆಟರ್ ನನ್ನ ಲೆಕ್ಕದಲ್ಲಿ ಶಿರ್ಡಿ ಸಾಯಿಬಾಬಾ. ರೈಟ್ ತಾನೆ? ಶಿರ್ಡಿ ಸಾಯಿಬಾಬನ ಟೆಂಪಲ್ಗೆ ಹೋಗೋದು ಅತ್ಯುತ್ತಮವಾದ ಪರಿಹಾರ ನಿಮಗೆ ಕೇತುವಿಗೆ ಬೇಕಾಗಿ ಅಲ್ವಾ. ಗಣಪತಿ ಟೆಂಪಲ್ಗೆ ಹೋಗೋದು ಕೂಡ ಅತ್ಯುತ್ತಮ ಪರಿಹಾರ. ನೋಡಿ, ಗಣಪತಿ ಟೆಂಪಲ್ಗೆ ಯಾಕೆ ಹೋಗಬೇಕು, ಯಾಕಂದರೆ ನಿಮ್ಮ ಪ್ರತಿಯೊಂದು ಕೆಲಸಗಳಿಗೆ ನಿಮಗೆ ಆರಂಭದಲ್ಲಿ ಅಡೆತಡೆನೇ ಬರ್ತಾ ಉಂಟು, ಆರಂಭ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅಂದಾಗ. ಯಾಕಂದರೆ ಕೇತು ಏನಾದರೂ ಕೂಡ ಆರಂಭಿಕವಾಗಿ ಶುರು ಮಾಡುವವನೇ ಕೇತು. ಯಾಕಂದರೆ ಮೇಷರಾಶಿಯಲ್ಲಿ ಆತನ ಅಶ್ವಿನಿ ನಕ್ಷತ್ರ ಅಂತ ಏನುಂಟು ಅದು ಬರ್ತದೆ ನಿಮಗೆ. ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರ ಆರಂಭದ ನಕ್ಷತ್ರ, ಅದು ನಕ್ಷತ್ರ ಬಂದು ಕೇತುವಿನ ರಿಲೇಟೆಡ್ ಕೆಲಸ ಮಾಡೋದು. ಅದಕ್ಕೋಸ್ಕರ ನೀವೇನೇ ಕೆಲಸ ಮಾಡೋದು ಇದ್ರೊಟ್ಟು ಕೇತು ಸ್ಯಾಟಿಸ್ಫೈಡ್ ಆಗಿರಬೇಕು. ಅದಕ್ಕೋಸ್ಕರ ನಿಮಗೆ ನಿಮ್ಮ ಆರಂಭ ಮಾಡಬೇಕಾದಂಥ ಕೆಲಸದಲ್ಲಿ ಆರಂಭಿಕ ರೀತಿಯಲ್ಲೇ ನಿಮಗೆ ತಡೆ ಬರ್ತಾ ಉಂಟು, ಮಾಡಲಿಕ್ಕೆ ಆಗ ಗಣಪತಿ ಟೆಂಪಲ್ಗೆ ಹೋಗಬೇಕಾಗುತ್ತೆ. ಆಗ ಗಣಪತಿ ಟೆಂಪಲ್ಗೆ ಹೋಗಿ ನೀವೇನಾದರೂ ಪೂಜೆ ಅರ್ಚನೆ ಸೇವೆಯನ್ನು ಮಾಡಿಕೊಂಡಾಗ ಕೇತು ಸ್ಯಾಟಿಸ್ಫೈಡ್ ಆಗ್ತಾನೆ. ನಿಮ್ಮ ಕೆಲಸ ಏನುಂಟು ಆರಂಭಿಕ ರೀತಿಯಲ್ಲಿ ನೀವು ಮಾಡ್ಕೊಳ್ಬೇಕು. ಡೆಫಿನೆಟ್ ಆಗಿ ಮುಂದುವರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮಾತಾಡ್ತೀನಿ ಈ ಬಗ್ಗೆ. ಇಂಟ್ರೆಸ್ಟಿಂಗ್ ವಿಚಾರನ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಸರ್, ನಮಸ್ತೆ. नमस्ते गुरुजी यार माताड्तिद्री सर इल्लिंद ना बैलूरिंद सुब्रमण्य अंत माताडोदु गुरुजी सर यार बग्गे तिळ्कोबेकु सर यार बग्गे तिळ्कोबेकु नन्न बग्गे तिळ्कोबेकु निम्म हुट्टिद दिनांक 3/6/1967 रेवती नक्षत्र मीन राशि हुट्टिद समय हेळि सर रात्रि 7:20 शनिवार ओके ओके निम्म जातक बंदु रेवती नक्षत्र मीन राशिना ಹೌದು ಗುರುಜಿ ಸರ್ ಏನು ಪ್ರಶ್ನೆ ಉಂಟು ಸರ್ ಮಾಡಿಬಿಡಿ ಉದ್ಯೋಗದಲ್ಲಿ ಸಮಸ್ಯೆ ಉಂಟು ಒಂದು ಕೋರ್ಟ್ ಕೇಸ್ ಉಂಟು ಅದು ಏನಾಗ್ತದೆ ನೋಡಿ ಅಂತ ಕಾಲ್ ಮಾಡಿದ್ದೆ ಸರಿ ಸರ್ ಓಕೆ ವೇಟ್ ನೋಡಿ ಇಲ್ಲಿ ಏನಾಗುತ್ತೆ ರೇವತಿ ನಕ್ಷತ್ರದ ಮೀನ ರಾಶಿ ಆದಾಗ ನೋಡಿ ಸರ್ ನಿಮಗೆ ರಾಹು ದಶೆ ಸ್ಟಾರ್ಟ್ ಆಗಿಬಿಡುತ್ತೆ ರೈಟಾ ಯಾವುದು ರಾಹು ದಶೆ ಸ್ಟಾರ್ಟ್ ಆದಾಗ ಹೇಳಿ ಸರ್ ಹೇಳಿ ಗುರುಜಿ ಹೇಳಿ ಕೇಳ್ತೇವೆ सर ओके नान माताड्तीनि अल्लिवरेगे माताडबेडि एनुंटो अदन्न हेळि कोड्तीनि निमगे सो अदन्न केळिसिकोळ्ळि अस्ते ओके ಏನಾಗುತ್ತೆ ಇದರಲ್ಲಿ ರಾಹು ದಶೆ ನಡೆಯುತ್ತೆ ನಿಮಗೆ ರಾಹು ದಶೆ ನಡೆದಾಗ ನಾರ್ಮಲ್ ಆಗಿ ನಿಮಗೆ ಆರೋಗ್ಯದ ಸಮಸ್ಯೆಗಳು ಅಥವಾ ಹಣಕಾಸಿನ ಸಮಸ್ಯೆಗಳು ಕೋರ್ಟ್ ಕಚೇರಿ ಅಥವಾ ಏನಾದರೂ ಅಲ್ಲಿ ಡಿಸ್ಪ್ಯೂಟ್ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿನೇ ಆಲ್ರೆಡಿ ನಿಮಗೆ ಬಂದುಬಿಟ್ಟಿದೆ ನೀವು ರಾಹುಗೆ ಪರಿಹಾರ ಮಾಡಿದಾಗ ಇಲ್ಲಿನ ಸಮಸ್ಯೆಯಿಂದ ನಿವಾರಣೆ ಆಗಲಿಕ್ಕೆ ಸಾಧ್ಯತೆ ಇದೆ ನಿಮಗೆ ನನಗೆ ಒಂದು ಮಾತು ಹೇಳಿ ಕೋರ್ಟ್ ಕಚೇರಿ ಅಂತ ಬಂದದ್ದು ಯಾವುದರ ಮುಖಾಂತರ ಬಂದದ್ದು ಹೇಳಿ ದೇವ ಸಮಸ್ಯೆಗಳು ಬಂದ ಗುರುಜಿ ಯಾವುದು ಉದ್ಯೋಗದಲ್ಲಿ ಜಾಬ್ ರಿಲೇಟೆಡ್ ಅಂದ್ರೆ ನೀವೇನು ಅಂತ ತಪ್ಪು ಮಾಡಿದಿರ ಅಲ್ಲಿ ಏನೋ ತಪ್ಪಾಗಿದೆ ಅಂತ ಆಗಿದೆ ಅದು ಹಾಗೆ ಅಂದ್ರೆ ಬ್ಲೇಮ್ ಮಾಡಿದಾರೆ ನಿಮ್ಮ ಮೇಲೆ ಹಾಗೆ ಹೇಳ್ತೀರಾ ಹೌದು ಗುರುಜಿ ಓಕೆ ಅದನ್ನ ಕೋರ್ಟಿಗೆ ಹಾಕುವಂತದ್ದು ಏನಿತ್ತು ಮಾರ ಅಷ್ಟು ದೊಡ್ಡದು ಭಾರಿ ವಿಶೇಷ ಮಾತ್ರ ಓಕೆ ಓಕೆ ಎನಿವೇ ಇರಲಿ ನೋಡೋಣ ಏನು ಬರುತ್ತೆ ಅಂತ ಒಂದನೇದಾಗಿ ಏನಾಗುತ್ತೆ ನಿಮಗೆ ರಾಹು ದಶೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ನಿಮಗೆ ಸ್ವಲ್ಪ ಕೋರ್ಟ್ ಕಚೇರಿ ಹತ್ರ ನೆಲೆಸ್ತಾನೆ ಬಟ್ ರಾಹು ಎಲ್ಲಿದ್ದಾನೆ ರಾಹು ಇದ್ದಾನೆ ಮೇಷರಾಶಿಯಲ್ಲಿ ರಾಹು ಇದ್ದಾನೆ ಮೇಷರಾಶಿ ಅಂದರೆ 6ನೇ ಮನೆಯಲ್ಲಿ ಮೇಷರಾಶಿ ಉಂಟು ಮೇಷರಾಶಿಯಲ್ಲಿ ರಾಹು ಇದ್ದಾನೆ ಇದೇನಾಗುತ್ತೆ ಅಂದರೆ ಸ್ವಲ್ಪ ನಿಮಗೆ ತೊಂದರೆಗಳನ್ನು ಜಾಸ್ತಿನೇ ಕ್ರಿಯೇಟ್ ಮಾಡುವಂಥ ಸಾಧ್ಯತೆ ಇದೆ ಯಾಕಂದರೆ ಔಟ್ ಬಸ್ಟ್ ಅದರದ್ದು ಬಹಳ ಡೇಂಜರ್ ಆಗಿರ್ತದೆ ಅದಕ್ಕೋಸ್ಕರ ಸ್ವಲ್ಪ ಮಟ್ಟಿಗೆ ತೊಂದರೆಗಳನ್ನು ನೀವು ಅನುಭವಿಸಬೇಕಾಗುತ್ತೆ ರಾಹುಗೆ ಬೇಕಾಗಿ ಒಂದೇ ಒಂದು ಪರಿಹಾರದಕ್ಕೆ ಕಪ್ಪು ಉದ್ದಿದೆಯಲ್ಲ ಸರ್ ಕಪ್ಪು ಉದ್ದು ಗೊತ್ತಾಗುತ್ತಾ ಕಪ್ಪು ಉದ್ದಿನಿಂದ ಪ್ರತಿದಿನ ನಿವಾಳಿಸಿ ತೆಗೆದು ಒಂದು ಅತ್ಯುತ್ತಮವಾದ ಪರಿಹಾರ ಸರ್ ಒಂದು ಹಿಡಿ ಕಪ್ಪು ಉದ್ದನ್ನು ಇಟ್ಕೊಂಡು ಇಡೀ ದೇಹಕ್ಕೆ ನಿವಾಳಿಸಿ ತೆಗೆದು ಅದನ್ನು ಹರಿವ ನೀರಲ್ಲಿ ಬಿಡಿ ದೂರ ಬಿಸಾಡಿ ಹಕ್ಕಿಗಳಿಗೆ ಹಾಕಿ ಪರವಾಗಿಲ್ಲ ಇದನ್ನು 48 ದಿನ ಮಾಡಿಕೊಳ್ಳೋದ್ರ ಮುಖಾಂತರ ಬಹಳ ಒಳ್ಳೆಯ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಬೇಕಾದರೆ ಅದನ್ನು ಮಾಡ್ಕೊಂಡು ನೋಡಿ ಒಳ್ಳೆ ರಿಸಲ್ಟನ್ನು ನೀವು ಪಡ್ಕೊಳ್ತೀರಿ ಆನಂತರ ಯಾವುದೇ ವಿಚಾರಗಳು ಯಾವಾಗ ಕೋರ್ಟ್ ಕಚೇರಿಗೆ ಹೋಗ್ತವೆ ಆಗೇನಾಗುತ್ತೆ ಅದು ಬಹಳ ಡಿಲೇ ಆಗುತ್ತೆ ಅದು ಬೇಗನೆ ಯಾವುದು ಕೂಡ ಪರಿಹಾರ ಆಗುವಂಥದ್ದಲ್ಲ ಯಾವಾಗ ಹಿಯರಿಂಗ್ ಇರ್ತದೆ ಏನಿರ್ತದೆ ಒಂದು ಕೂಡ ಗೊತ್ತಿಲ್ಲ ಇಷ್ಟವರೆಗೆ ಏನು ಪೆಂಡಿಂಗ್ ಉಂಟು ಅದನ್ನೇ ಪೂರ್ತಿ ಮಾಡೋದ್ರಲ್ಲಿ ದಿನ ಹೋಗುತ್ತೆ ಅಂದರೆ ವರ್ಷಗಟ್ಟಲೆ ನಡೆಯುವಂಥದ್ದು ಇದು ಬೇಗನೆ ಬಟ್ ಈ ಸಣ್ಣ ಒಂದು ಪ್ರಯತ್ನವನ್ನು ನೀವು ಖಂಡಿತ ಮಾಡಿ ನೋಡ್ಬೋದು ಅಂತ ಹೇಳ್ತೇನೆ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಸೊ ಮಾಡಿ ನೋಡಿ ಸರ್ ಆನಂತರ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಇದರಲ್ಲಿ ಏನಾಗುತ್ತೆ ಆ ಕಾರ್ಯಕ್ಷೇತ್ರ ನಿಮ್ಮದು ಮೊದಲಿಂದು ಸಮಸ್ಯೆನೇ ಸರ್ ಯಾಕೋ ಗೊತ್ತಿಲ್ಲ ಎಲ್ಲೊಂದು ಕಡೆ ನೀವು ಮೊದಲೇದಾಗಿ ನಾನು ಹೇಳೋದಾದರೆ ನಿಮ್ಮ ಮನೆಯ ದೈವದ ಕಾರ್ಯಗಳನ್ನು ಯಾರು ಮಾಡ್ತಾರೆ ಸರ್ ನಾವೇ ಮಾಡ್ತೇವೆ ಗುರುಜಿ ಸೊ ಅದನ್ನು ನೀವೇ ಮಾಡಬೇಕಂತಲೇ ಉಂಟು ಸೊ ನಾವೇ ಮಾಡ್ತೇವಲ್ಲ ನೀವು ಮಾಡಬೇಕು ಅರ್ಥ ಆಯ್ತಾ ಸೊ ನೀವು ಮಾಡಿದಾಗ ಎಲ್ಲೋ ಒಂದು ಕಡೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಆ ದೈವ ದೇವರುಗಳ ಸಹಾಯದಿಂದ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಡೆಫಿನೆಟ್ ಆಗಿ ಅದು ಬಂದೇ ಬರ್ತದೆ ನಿಮ್ಮ ಶನಿ ಜೊತೆಗೆ ಚಂದ್ರ ಇದ್ದಾನೆ ಚಂದ್ರ ಒಂದು ಬಾಧಾಧಿಪತಿ ಅದಕ್ಕೆ ಬಾಧೆ ಕೊಡ್ತಾನೆ ಚಂದ್ರ ಏನು ಮಾಡ್ತಾನೆ ಬಾಧೆ ಕೊಡ್ತಾನೆ ಅದಕ್ಕೋಸ್ಕರ ನೀವೇನು ಮಾಡ್ಬೋದು ಚಂದ್ರನ ಮಂತ್ರವನ್ನು ಜಪ ಮಾಡ್ಬೋದು ಚಂದ್ರನ ಮಂತ್ರ ಬಂದು ನಿಮಗೆ ಬೀಜಾಕ್ಷರ ಮಂತ್ರ ನಿಮಗೆ ಇದರಲ್ಲಿ ಸಿಗುತ್ತೆ ನೆಟ್ಟಲ್ಲಿ ಹೋಗಿ ನೋಡಿದರೆ ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಮಸೆ ನಮಃ ಈ ಮಂತ್ರವನ್ನು 108 ಬಾರಿ ಜಪ ಮಾಡೋದ್ರ ಮುಖಾಂತರ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಅಲ್ಲಿ ಏನಾಗುತ್ತೆ ಅಂದರೆ ಚಂದ್ರ ಮತ್ತು ಶನಿಯ ಕಾಂಬಿನೇಷನಲ್ಲಿ ವಿಶೇಷ ರೀತಿ ಅದು ಆ ಯೋಗ ಬಂದು ವಿಷಯೋಗ ಅಂತ ಕರಿತೇವೆ ಸೊ ಈ ವಿಷಯೋಗ ಇರುವಾಗ ಏನಾಗುತ್ತೆ ಯಾವಾಗ ನಿಮಗೆ ಈ ಫುಡ್ಡನ್ನು ವೇಸ್ಟ್ ಮಾಡ್ತೀರಾ ಆಗ ಅದು ಪ್ರಾಬ್ಲಮ್ ಜಾಸ್ತಿ ಆಗುವಂಥ ಸಾಧ್ಯತೆ ಉಂಟು ಫುಡ್ಡನ್ನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಸೊ ನಿಮ್ಮಿಂದ ಸಾಧ್ಯ ಆಗುವುದಾದರೆ ಯಾರಾದರೂ ಮಕ್ಕಳಿಗೆ ಅನ್ನವನ್ನು ದಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ನಿಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಸರ್ ಅದು ಸೋಮವಾರ ದಿವಸ ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಓಕೆನಾ ಓಕೆ ಒಳ್ಳೆಯದಾಗುತ್ತೆ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ರೈಟ್ ಸೊ ಕೇತುವಿನ ಬಗ್ಗೆ ಸಾಧಾರಣ ವಿಷಯ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಬಹಳ ಚೆನ್ನಾಗಿರ್ತದೆ ಒಂದು ಮಾತಂದ್ರು ನೆನ್ಪಿಟ್ಕೊಳ್ಳಿ ಯಾವತ್ತಿದ್ರು ಕೂಡ ಯಾವುದೇ ಸಮಸ್ಯೆ ಬಂದರೂ ಕೂಡ ಏನೇ ಆದರೂ ಕೂಡ ಸರೌಂಡಿಂಗಲ್ಲಿ ಏನೇ ಆದರೂ ಕೂಡ ನಿಮ್ಗೆ ಯಾರಾದರೂ ಏನೇ ಹೇಳಿದ್ರು ಕೂಡ ಅವರ ತಪ್ಪಲ್ಲ ತಪ್ಪು ನಮ್ಮದೇ ಓಕೆ ನಾವೇ ಅಹಂ ಬ್ರಹ್ಮಾಸ್ಮಿ ಕ್ರಿಯೇಟ್ ಮಾಡ್ಕೊಂಡದ್ದು ನಾವೇ ಅದಕ್ಕೋಸ್ಕರ ಇವತ್ತೇನೋ ಆಗ್ತಾ ಉಂಟು ಈಗ ಇಲ್ಲಿ ಕೂಡ ಅಷ್ಟೇನೇನು ಸಮಸ್ಯೆ ಉಂಟು ಅದು ಅವರ ಕರ್ಮದ ಫಲದಿಂದಲೇ ಬಂದಿರುವಂಥದ್ದು ಅವ್ರು ಈ ಜನ್ಮದಲ್ಲೋ ಹೋದ ಜನ್ಮದಲ್ಲೋ ಒಂದು ಕರ್ಮ ಮಾಡಿರ್ತಾರೆ ಅದಕ್ಕೋಸ್ಕರ ಈಗ ತೀರಿಸಲಿಕ್ಕೆ ಬರ್ತಾ ಉಂಟು ಕ್ಲೆನ್ಸಿಂಗ್ ಆಗ್ತಾರೆ ಅದರ ಮುಖಾಂತರ ಅವರು ಎಲ್ಲೋ ಒಂದು ಕಡೆ ಪುಟ ಬಿಟ್ಟ ಚಿನ್ನದಂತೆ ಕ್ಲೆನ್ಸಿಂಗ್ ಆಗ್ತಾ ಹೋಗ್ತಾರೆ ಮುಂದಿನ ದಿನಗಳು ಆಶಾದಾಯಕವಾಗಿರ್ತವೆ ಏನು ಸಮಸ್ಯೆ ಇಲ್ಲ ಬಹಳ ಚೆನ್ನಾಗಿರ್ತಾರೆ ಅದಕ್ಕೋಸ್ಕರ ನಮ್ಮ ಜೀವನ ಅಂದ್ರೇ ಹಾಗೇನೆ ಒಂದು ನಮ್ಮ ಮನಸ್ಸಿನಲ್ಲಿ ಬರತಕ್ಕಂಥ ವಿಚಾರಗಳ ರಿಫ್ಲೆಕ್ಷನ್ ಅಂತ ಏನುಂಟು ಅದೇ ಜೀವನ ಬೇರೆ ಏನೂ ಇರೋದಿಲ್ಲ ಓಕೆನಾ ಮನಸ್ಸಲ್ಲಿ ಬರತಕ್ಕಂಥ ವಿಚಾರಗಳೇನುಂಟು ಅಥವಾ ನಿಮ್ಮ ಕರ್ಮ ಏನುಂಟು ಅದರ ರಿಫ್ಲೆಕ್ಷನ್ ಏನುಂಟು ಅದೇ ಜೀವನ ಬೇರೆ ಯಾವುದು ಕೂಡ ಇಲ್ಲ ಇದು ಯಾರ ಕೈವಾಡ ಕೂಡ ಇದರಲ್ಲಿ ಇಲ್ಲವೇ ಇಲ್ಲ ಇವತ್ತು ಯಾರೋ ಒಬ್ಬರು ಬೈತಾ ಇದ್ದಾರೆ ನಿಮಗೆ ಅಂತ ಇಟ್ಕೊಳ್ಳ ಯಾರೋ ಬೈತಾ ಇದ್ದಾರೆ ಸುಮ್ಮನೆ ಬೈತಾ ಇದ್ದಾರೆ ಏನು ಮಾಡಿಲ್ಲ ನೀವು ಅದೆಲ್ಲ ಒಂದು ಕಡೆ ಕರ್ಮ ಕಳೀತಾ ಇದ್ದಾರೆ ಅಂತ ಅರ್ಥ ಅವ್ರು ಬೈಯುವಾಗ ಅವ್ರಿಗೆ ಏನು ಹೇಳಲಿಕ್ಕೆ ಹೋಗಬೇಡಿ ಅವ್ರು ಬೈತಾ ಕಳೀತಾ ಇರ್ತಾರೆ ಅಂದ್ರೆ ನಿಮ್ಮ ಕರ್ಮ ಕಳೀತಾ ಇದ್ದಾರೆ ಅಂತ. ಅವರ ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ನಿಮ್ಮ ಕರ್ಮವನ್ನು ಅವರು ತೆಗೆದುಕೊಳ್ತಾ ಇದ್ದಾರೆ, ಅವರು ನಿಮಗೆ ಬೈತಾ ಇದ್ದಾರೆ. ಪಾಪ ನಿಮ್ಮ ಕರ್ಮ ಕ್ಲೆನ್ಸಿಂಗ್ ಆಗ್ತೊಂಡು ಅದನ್ನು ಅವ್ರು ಪಡ್ಕೊಳ್ತಾ ಇದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಅದಕ್ಕೋಸ್ಕರ ಯಾರು ಬೈತಾರೆ ವಾಪಸ್ ಬೈಲಿಗೆ ಹೋಗೋದಾಗಲಿ ಏನು ಮಾಡಬೇಡಿ. ನಿಮಗೆ ಜೋರು ಮಾಡಿ ನಾವು ಬೇಡ ಅಂತ ಹೇಳಲ್ಲ, ಬಟ್ ಯಾವಾಗಲೂ ಅದೇ ಚಟ ಅವರಿಗೆ, ಬೈಯೋದೇ ಚಟ. ಸೊ ಎಣಿಸ್ಕೊಳ್ಳಿ ಎಲ್ಲ ಒಂದು ಕಡೆ ಭಗವಂತ ಕರ್ಮವನ್ನು ಕ್ಲೆನ್ಸಿಂಗ್ ಮಾಡ್ತಾ ಇದ್ದಾನೆ ಅವರ ಮುಖಾಂತರ, ಡೆಫಿನೆಟಾಗಿ ಓಕೆನಾ. ಆನಂತರ ನಿಮ್ಮ ಮನೆಯಲ್ಲಿ ಏನಾದರೂ ತಂದೆ ಬೈತಾ ಇದ್ದಾರೆ, ತಾಯಿ ಬೈತಾ ಇದ್ದಾರೆ ಅಂದಾಗ ನಿಮ್ಮಷ್ಟು ಅದೃಷ್ಟವಂತರು ಬೇರೆ ಯಾರು ಇರಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿ. ಯಾಕಂದರೆ ನಿಮ್ಮೆಲ್ಲ ಕರ್ಮವನ್ನು ಅವ್ರು ಕ್ಲೆನ್ಸಿಂಗ್ ಮಾಡ್ತಾ ಇರ್ತಾರೆ. ನೀವು ದೊಡ್ಡವರಾದಾಗ ಬಹಳ ಒಳ್ಳೆಯ ವ್ಯಕ್ತಿತ್ವದ ಮುಖಾಂತರ ಹೊರಹೊಮ್ಮಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು. ಯಾರಿಗೆಲ್ಲ ತಂದೆ ತಾಯಿ ಬೈತಾನೆ ಇಲ್ಲ ಅವರ ಜೀವನ ಕೂಡ ಅಷ್ಟು ಚೆನ್ನಾಗಿರುವುದಿಲ್ಲ. ಯಾರಿಗೆಲ್ಲ ತಂದೆ ತಾಯಿ ಬೈತಾರೆ ಇವತ್ತು, ಯಾರೆಲ್ಲ ಸ್ಟ್ರಿಕ್ಟಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ, ಡೆಫಿನೆಟಾಗಿ ಅವರ ಮಕ್ಕಳು ಮುಂದೆ ಒಂದಿನ ಅಲ್ವಾ. ಬೈಯೋದಂದರೆ ಹಾಗೆಲ್ಲ ಪ್ರೀತಿ ಮಾಡಿದೆ ಬೈಯೋದಲ್ಲ, ಪ್ರೀತಿ ಮಾಡಬೇಕು ಜೊತೆಗೆ ಬೈಬೇಕು. ಯಾರೆಲ್ಲ ಬೈತಾ ಇರ್ತಾರೆ ತಂದೆ ತಾಯಿ, ನೀವು ತುಂಬ ಅದೃಷ್ಟವಂತರು. ಒಂದು ವೇಳೆ ನಿಮ್ಮ ತಾಯಿ ವಯಸ್ಸಾಯಿತು, ತಂದೆಗೆ ವಯಸ್ಸಾಯಿತು, ಅಲ್ಲಿಂದ ಇದ್ಕೊಂಡು ಬೈತಾ ಇದ್ದಾರೆ, ಇರಿಟೇಷನ್ ಮಾಡ್ತಾ ಇದ್ದಾರೆ, ಚರ 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 ಅಂತಾರೆ. ಸೊ ನೀವು ಅದೃಷ್ಟವಂತರು, ಯಾಕಂದರೆ ನಿಮ್ಮ ಒಂದು ಕರ್ಮವನ್ನು ಅವರು ಅಲ್ಲಿ ಕೂತ್ಕೊಂಡು ಕ್ಲೆನ್ಸಿಂಗ್ ಮಾಡ್ತಾ ಇದ್ದಾರೆ. ಬೈಲಿಕ್ಕೆ ಹೋಗಬೇಡಿ ವಾಪಸ್, ಯಾಕಂದರೆ ಅದು ದೇವರು ಸ್ವತಃ ದೇವರಲ್ಲಿ ಕೂತ್ಕೊಂಡು, ಅದು ತಾಯಿ ದೇವರು, ತಂದೆ ದೇವರು. ಸೊ ಅವರ ಮಾತನ್ನು ಯಾವತ್ತೂ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡ. ಅವ್ರು ಏನು ಕಿರಿಕಿರಿ ಮಾಡ್ತಾ ಇದ್ದಾರೆ ಅದು ನಿಮ್ಮ ಕ್ಲೆನ್ಸಿಂಗ್ ಮಾಡಲಿಕ್ಕೆ ಬೇಕಾಗಿ ಮಾಡ್ತಾ ಇದ್ದಾರೆ. ಭಗವಂತ ಅದನ್ನು ಮಾಡಿಸ್ತಾ ಇದ್ದಾನೆ, ನಿಮ್ಮನ್ನು ಕ್ಲಿಯರ್ ಮಾಡ್ತಾ ಇದ್ದಾನೆ ಆತ, ನಿಮ್ಮ ಕರ್ಮಗಳನ್ನು ಕ್ಲೆನ್ಸ್ ಮಾಡ್ತಾ ಇದ್ದಾನೆ. ಮುಂದಿನ ದಿನಗಳು ಆಶಾದಾಯಕವಾಗಿರ್ತದೆ. ಅದಕ್ಕೋಸ್ಕರ ದಯವಿಟ್ಟು ಬೈಲಿಕ್ಕೆ ಹೋಗಬೇಡಿ. ಸೊ ಇದರ ಅದೃಷ್ಟವಂತರಿಗೆ ಇರ್ತದೆ ಹೊರತು ಎಲ್ರಿಗಂತೂ ಬರುವಂಥದ್ದಲ್ಲ, ಎಲ್ರಿಗೂ ಅದು ಸಿಗುವಂಥದ್ದು ಕೂಡ ಅಲ್ವೇ ಅಲ್ಲ ಅಂತ ಹೇಳ್ತೇನೆ. ತಂದೆ ತಾಯಿ ಎಷ್ಟು ಒಳಗಿಂದ ಪ್ರೀತಿ, ಎಷ್ಟು ಬೈತಾರೆ ಒಳಗಿಂದ ಅಷ್ಟೇ ಪ್ರೀತಿ ಇರ್ತದೆ, ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಇದನ್ನು ನೆನ್ಪಿಟ್ಕೊಂಡು ತುಂಬ ಚೆನ್ನಾಗಿರ್ತದೆ, ರೈಟ್ ತಾನೇ. ಅದಕ್ಕೋಸ್ಕರ ಯಾರು ನಮಗೆ ಏನೇ ಸಮಸ್ಯೆ ಆಯಿತು, ಯಾರೋ ಏನೋ ಹೇಳ್ತಾ ಇದ್ದಾರೆ, ಇನ್ನೇನೋ ಆಗ್ತಾ ಉಂಟು, ಸೊ ಅದರ ಕಾರಣಕರ್ತರು ನಾವೇ, ಬೇರೆ ಯಾರು ಕೂಡ ಅಲ್ಲ, ನೀವೇ. ಅಥವಾ ನೀವು ಮನಸ್ಸಲ್ಲಿ ಚೇಂಜ್ ಮಾಡ್ಕೊಂಡಿದ್ದೀರಾ ನಿಮ್ಮ ವಿಚಾರಗಳನ್ನು, ಅಥವಾ ಮನೆಯಲ್ಲಿ ಚೇಂಜ್ ಮಾಡ್ಕೊಂಡಿದ್ದೀರಾ ನಿಮ್ಮ ವಾಸ್ತುವನ್ನು, ಎರಡರಲ್ಲಿ ಒಂದನ್ನು ಮಾಡ್ಕೊಂಡಿರ್ತೀರ. ಅದರ ಮುಖಾಂತರ ನಿಮಗೆ ಅದರ ಫಲಾಫಲಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಇದು ನಾನು ಕಂಡುಕೊಂಡಂಥ ಸತ್ಯ, ಅದನ್ನು ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿರ್ತದೆ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ 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 ಓಕೆ. ಸೊ ಅರ್ಥ ಮಾಡ್ಕೊಳ್ಳಿ ಏನಾಗುತ್ತೆ ಅಂತ, ರೈಟ್ ತಾನೇ ಓಕೆನಾ. ಸೊ ಗ್ರಹಗಳ ಬಗ್ಗೆ ಇಷ್ಟು ಸಾಕು ಅಂತ ಇಟ್ಕೊಳ್ತೀನಪ್ಪ. 9 ಗ್ರಹಗಳ ಬಗ್ಗೆ ಬಹಳಷ್ಟು ವಿವರಣೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ನಾನು, ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾರೆಲ್ಲ ನೋಡಿಲ್ಲ ಎಷ್ಟೋವರೆಗೆ ಕೂಡ, ಹಿಂದೆ ನನ್ನ ಫೇಸ್ಬುಕ್ಕಲ್ಲಿ ಎಲ್ಲ ರೆಕಾರ್ಡಿಂಗ್ಸ್ ಇದೆ, ಆ ರೆಕಾರ್ಡಿಂಗ್ಸನ್ನು ಹೋಗಿ ನೋಡ್ಕೊಳ್ಳಿ. ದೈಜಿವರ್ಲ್ಡ್ನ ಯೂಟ್ಯೂಬಲ್ಲಿ ಕೂಡ ಎಲ್ಲ ರೆಕಾರ್ಡಿಂಗ್ಸ್ ಇದೆ, ಅಲ್ಲಿ ಹೋಗಿ ಕೂಡ ನೀವು ಖಂಡಿತ ನೋಡ್ಕೊಳ್ಬೋದು, ತುಂಬ ಚೆನ್ನಾಗಿರ್ತದೆ. ಆದಷ್ಟು ಶೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಒಂದಷ್ಟು ಜನಕ್ಕೆ ತಲುಪಿಸುವಂಥ ಕೆಲಸವನ್ನು ನಾವು ಕೂಡಿಕೊಂಡು ಮಾಡ್ಬೋದು, ತುಂಬ ಚೆನ್ನಾಗಿದೆ ಓಕೆನಾ. ಸೊ ಗೊತ್ತಾಗಬೇಕು. ಈಗ ಇದರಲ್ಲಿ 12 ರಾಶಿಗಳಿವೆ ಓಕೆನಾ. ಮೇಷ, ವೃಷಭ, ಮಿಥುನ, ಕರ್ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ. ಅಂದರೆ ಪರಾಶರ ಅಂದರೆ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಇದರ ಬಗ್ಗೆ ಒಂದು ವಿವರಣೆಗಳನ್ನು ಕೊಟ್ಟಿದ್ದಾರೆ, ಪರಾಶರ ಮುನಿ ಕೊಟ್ಟಿರ್ತಾನೆ. ಸ್ವೀಟಾಗಿ ಶಾರ್ಟಾಗಿ ಅದರ ಬಗ್ಗೆ ಏನುಂಟಂತ ಸ್ವಲ್ಪ ಸ್ವಲ್ಪ ಹೇಳಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ, ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ. ಅದಕ್ಕಿಂತ ಮುಂಚೆ ಜಸ್ಟ್ ಕರೆಯಲ್ಲಿದ್ದರೆ ಮಾತಾಡೋಣ. ಹಲೋ 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 ನಮಸ್ತೆ ಸರ್. ನಮಸ್ತೆ ನಮಸ್ತೆ ನಮಸ್ತೆ. ಯಾರು ಮಾತಾಡ್ತಿದ್ರಿ ಸರ್? ಎಲ್ಲಿಂದ? ಮುಲ್ಕಿಯಿಂದ. ಯಾರು? ಚಂದನ್. ಚಂದನ್. ಹಾಂ, ಚಂದನ್ ಅವ್ರ ಮುಲ್ಕಿಂದ. ಯಾರ ಬಗ್ಗೆ ತಿಳ್ಕೊಬೇಕು? ನನ್ನ ಬಗ್ಗೆನೇ. ನಿಮ್ಮ ಹುಟ್ಟಿದ ದಿನಾಂಕ? 6/10. ಓಕೆ. 1994. ಓಕೆ. ಸಮಯ? ಬೆಳಿಗ್ಗೆ 4:44. ಬೆಳಿಗ್ಗೆ 4:44. ಹುಟ್ಟಿದಲ್ಲಿ ತಾವು? ಮುಲ್ಕಿ ಬೋಪನಾಥ ದೇವಸ್ಥಾನದ ಪಕ್ಕದಲ್ಲಿ. ಓಕೆ. ಚಿತ್ತಾ ನಕ್ಷತ್ರ, ಕನ್ಯಾ ರಾಶಿ, ಜಾತಕನಾ? ಹೌದೌದು. ಸೊ ಏನು ತಿಳ್ಕೊಳ್ಬೇಕು ಹೇಳಿಬಿಡಿ. ಮದುವೆ ಬಗ್ಗೆ ಕೇಳಬೇಕಿತ್ತು. ಓಕೆ. ಮದುವೆಗೆ ಏನು ಪ್ರಯತ್ನ ಮಾಡಿದ್ದೀರಿ ಸರ್? ನಾನು ಕ್ಲಾಸಲ್ಲಿ ಒಂದು ಹುಡುಗಿಯನ್ನು ಪ್ರೀತಿಸಿದ್ದೇನೆ. ಹಾ, ನೀವು ಭಯಂಕರ ಮಾರ್ರೆ, ನೀವು ಭಯಂಕರ ಅಂದರೆ ಭಯಂಕರ, ಬಹಳ ಭಯಂಕರ ನೀವು. ಓಕೆ. ಈಗ ಹುಡುಗಿಯನ್ನು ಮದುವೆ ಆಗಬೇಕಂತಲ್ಲ? ಹೌದೌದು. ಓಕೆ. ಕೆಲಸದಲ್ಲಿ ಇದ್ದೀರಾ ನೀವು? ಟ್ರಾವೆಲ್ಸಲ್ಲಿ ಕೆಲಸ ಮಾಡ್ತಿದ್ದೇನೆ. ಕೆಲಸ ಮಾಡ್ತೇವೆ. ಕೆಲಸ ಎಲ್ಲ ಚೆನ್ನಾಗಿದೆ, ಪರವಾಗಿಲ್ಲ ಅಲ್ಲ? ಹಾಗೆ ಉಂಟಾ ಕೆಲಸ ಎಲ್ಲ? ದುಬೈಗೆ 2 ಸಾರಿ ಹೋಗಿ ಬಂದಿದ್ದೇನೆ. ಹಾಂ, ದುಬೈಗೆ 2 ಸಾರಿ ಹೋಗಿ ಬಂದ್ರಿ. ಓಕೆ. ಕೆಲಸ ಎಷ್ಟು ಬಾರಿ ಚೇಂಜ್ ಆಯಿತು? 3 ಬಾರಿ ಕೆಲಸ ಚೇಂಜ್ ಮಾಡಿದ್ರಾ? ಎಷ್ಟು ಬಾರಿ ಚೇಂಜ್ ಆಯ್ತು? ಈಗ ಎಷ್ಟು ಸಾರಿ? 1 ಸಾರಿ. ಇನ್ನು 2 ಬಾರಿ ಚೇಂಜ್ ಆಗುತ್ತೆ. ಇನ್ನು ಮುಂದೆ ಹೋಗ್ತಾ ನೋಡಿ ನಿಮಗೆ ಗೊತ್ತಾಗುತ್ತೆ. ಕೆಲಸ 3 ಬಾರಿ ಚೇಂಜ್ ಆಗುತ್ತೆ, ಆನಂತರ ವಿದೇಶಕ್ಕೇ ಹೋಗೋದು. ನೀವು ಇಲ್ಲಿರುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ಸೊ ವಿದೇಶಕ್ಕೆ ಹೋಗಿ ಕೆಲಸ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದ್ರೆ ಪರವಾಗಿಲ್ಲ. ನಾನು ಮದುವೆ ಬಗ್ಗೆ ಮಾತಾಡ್ತೀನಿ ಸರ್. ಏನಾಗುತ್ತೆ ನೋಡೋ, ಗುರುದೇಶ ನಡೀತಂಟು. ಗುರುದೇಶ ಏನು? ಗುರು ಪಂಚಮಾಧಿಪತಿ, ಅದಕ್ಕೆಲ್ಲ ಪ್ರೀತಿ ಪ್ರೇಮ ಎಲ್ಲ ರಿಲೇಷನ್ಶಿಪ್ಪಲ್ಲಿ ಇರ್ತೀರಂತ. ಓಕೆ, ಪರವಾಗಿಲ್ಲ. ಒಬ್ಬಳೇ ಹುಡುಗಿ ಇರೋದ, ಮಲ್ಟಿಪಲ್ ಇದ್ದಾರಾ? ಒಬ್ಬಳೇ, ಬೇರೆ ಜಾತಿ ಹುಡುಗಿ. ಓಕೆ, ಪರವಾಗಿಲ್ಲ ಸರ್, ಹೇಳಿಕೊಡ್ತೇನೆ. 27 ಮದುವೆ ಆಗುತ್ತೆ ನಿಮಗೆ 27 ಅಲ್ಲಿ ಓಕೆ ಮ್ಯಾರೇಜ್ ಇವಾಗ ಬಂದಿದೆ ಸರ್ ನೀವು ಮನೆಯವ್ರ ಹತ್ರ ಮಾತಾಡಿ ಅದರ ಬಗ್ಗೆ ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ ಯಾಕಂದರೆ ಪರ್ಫೆಕ್ಟ್ ಅಂತಲ್ಲ ಯಾಕಂದರೆ ಇದರಲ್ಲಿ ಏನು ತೋರಿಸ್ಕೊಂಡು ಸಪ್ತಮದಲ್ಲಿ ಶನಿ ಇರುವುದರಿಂದ ಡಿಲೇ ಆಗುತ್ತೆ ಅಂತ ಉಂಟು ಇಲ್ಲೊಂದು ಕಡೆ ಲೇಟ್ ಆಗುತ್ತೆ ಮ್ಯಾರೇಜ್ ಅಂತ ಇಂಡಿಕೇಶನ್ ಇದೆ ನಾನು ಹೇಳಿದ್ರೆ ಮನೆಯವರ ಒಂದು ವಿಚಾರವನ್ನು ತಿಳಿಸ್ಕೊಳ್ಳಿ ತಂದೆ ಏನು ಹೇಳ್ತಾರೆ ತಾಯಿ ಏನು ಹೇಳ್ತಾರೆ ಅವರ ತಂದೆ ಏನು ಹೇಳ್ತಾರೆ ತಾಯಿ ಏನು ಹೇಳ್ತಾರೆ ಸೊ ಇದನ್ನು ನೋಡಿಕೊಂಡು ಮತ್ತೆ ಡಿಸೈಡ್ ಮಾಡಿ ಸರ್ ತುಂಬ ಚೆನ್ನಾಗಿರುತ್ತೆ ರೈಟಾ ಯಾವುದಕ್ಕೂ ಅವಸರದ ನಿರ್ಣಯಗಳು ಒಳ್ಳೆಯ ಲಕ್ಷಣ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತೇನೆ ನಿಮಗೆ ಓಕೆನಾ ಯಾಕಂದರೆ ನಿಮ್ಮ ಸಪ್ತಮಾಧಿಪತಿ ಏನು ಮಾಡ್ತಾನೆ ಶತಭಿಷಾ ನಕ್ಷತ್ರದಲ್ಲಿ ಓಕೆ ಪ್ರೀತಿ ಪ್ರೇಮ ಮಾಡಿ ಮದುವೆಯಾಗೋ ಒಂದು ಯೋಗ ಅಂತೂ ಇದೆ ಬಟ್ ಅದು ಎಷ್ಟರವರೆಗೆ ಸಕ್ಸಸ್ ಆಗುತ್ತೆ ಎಂಬುದು ಡೌಟ್ಸಲ್ಲಿದೆ ಅಂದರೆ ಪ್ರಶ್ನಾರ್ಥಕ ಚಿಹ್ನೆ ಇದೆ ಅದಕ್ಕೋಸ್ಕರ ತಂದೆ ತಾಯಿಯನ್ನು ಮೊದಲು ಒಪ್ಪಿಸಿ ಸರ್ ನಂತರ ಮದುವೆ ಮಾತುಕತೆಗಳ ಬಗ್ಗೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಡ ಏನೋ ಒಳ್ಳೆದಾಗಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಒಳ್ಳೆ ಡೇರಿಂಗ್ ಉಂಟು ನಿಮಗೆ ಅಲ್ವಾ ಸೊ ಡೈರೆಕ್ಟಾಗಿ ನಾನು ಪ್ರೀತಿ ಮಾಡಿದ್ದೇನೆ ಅಲ್ವಾ ಹಬ್ಬ ಎಂತ ಮಾರೆ ತಂದೆ ತಾಯಿ ಏನು ಮಾಡ್ತಾರೆ ಮಾರೆ ನಿಮ್ಮ ಮನೆಯಲ್ಲಿ ಅರ್ಥನೇ ಆಗಲ್ಲ ಅದು ಕೂಡ ಬೇರೆ ಜಾತಿ ಹುಡುಗಿ ರೈಟಾ ಸೊ ಓಕೆ ಎನಿವೆ ಇರಲಿ ಸೊ ತಂದೆ ತಾಯಿ ಆಶೀರ್ವಾದ ಮಾಡಿಕೊಂಡು ಅದನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಕೆಲಸ ತುಂಬ ಸುಲಭ ಅಲ್ಲ 3 ಬಾರಿ ಕೆಲಸ ಕಟ್ಟಾಗುತ್ತೆ ಆನಂತರ ಹೋಗಿ ಕೆಲಸ ಒಳ್ಳೆಯದಾಗುತ್ತೆ 30ರ ನಂತರ ನಿಮ್ಮ ಲೈಫಲ್ಲಿ ಚೆನ್ನಾಗಿರ್ತದೆ ಮನೆಯಿಂದ ದೂರ ಹೋಗಿ ಕೆಲಸ ಮಾಡ್ತೀರಾ ಅಂತ ಇಂಡಿಕೇಶನ್ ಇದೆ ಮನೆಯಿಂದ ದೂರ ಅಂದರೆ ತುಂಬ ದೂರ ಹೋಗಬೇಕಾದಿತ್ತು ಅಲ್ವಾ ಅಥವಾ ವಿದೇಶಕ್ಕೆ ಅಥವಾ ಬ್ಯಾಂಗ್ಳೂರು ಮುಂಬೈ ಆ ಕಡೆ ಹೋಗಿ ಕೆಲಸ ಮಾಡ್ಕೊಂಡಾಗ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟಾಗಿ ಕೊಟ್ಟೇ ಕೊಡುತ್ತೆ ಯಾವುದೇ ಕಾರಣ ಕೂಡ ತಂದೆ ತಾಯಿಗೆ ದುಃಖ ಕೊಡಲಿಕ್ಕಂತೂ ಹೋಗಬೇಡಿಪ್ಪ ನಿಮ್ಮ ಮದುವೆ ಮಾಡಿ ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ ಬಟ್ ತಂದೆ ತಾಯಿಯ ಒಪ್ಪಿಗೆ ಇದ್ದುಕೊಂಡೇ ಮದುವೆಯಾಗಿ ಅದನ್ನು ಧಿಕ್ಕರಿಸಿ ಹೋದಾಗ ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಯಾಕಂದರೆ ಇವತ್ತು ನೀವೇನು ಕರ್ಮ ಮಾಡಿದ್ದೀರ ನಾಳೆ ನಿಮ್ಮ ಮಕ್ಕಳಿಂದ ಅದೇ ಕರ್ಮ ನಿಮಗೆ ವಾಪಸ್ ಬಂದುಬಿಡ್ತದೆ ಅದು ಬಿಟ್ಟರೆ ಬೇರೆ ಏನು ಇರೋದಿಲ್ಲ ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿದೆ ರೈಟ್ ತಾನೆ ಓಕೆನಾ ಸೊ ಮೇಷರಾಶಿ ಏನಪ್ಪ ಕಥೆ ಹೇಳಿದೆ ಮೇಷರಾಶಿ ವಿಶೇಷ ಇದೆ ಸ್ವೀಟಾಗಿ ಶಾರ್ಟಾಗಿ ಹೇಳಬೇಕಂದ್ರೆ ಮೇಷರಾಶಿ ಸ್ಟಾರ್ಟಪ್ ರಾಶಿ ಅದು ಎಲ್ಲ ವಿಷಯಗಳ ಜನನಕ್ಕೆ ಕಾರಣ ಆಗುವಂಥ ರಾಶಿನೇ ಮೇಷರಾಶಿ ಮೇಷರಾಶಿಯಿಂದ ಎಲ್ಲವೂ ಉತ್ಪತ್ತಿ ಆಗುತ್ತೆ ಜನನ ಆಗುತ್ತೆ ಅದು ಥಾಟ್ ಪ್ಯಾಟರ್ನೇ ಇರ್ಬೋದು ಅಥವಾ ಕೆಲವು ವಿಷಯಗಳೇ ಇರ್ಬೋದು ಅಥವಾ ಬಿಸ್ನೆಸ್ ಥಾಟ್ಸೇ ಇರ್ಬೋದು ಅಥವಾ ಬಿಸ್ನೆಸ್ಸೇ ಇರ್ಬೋದು ಅಥವಾ ಹೊಸ ವ್ಯಕ್ತಿಗಳ ಜನನೇ ಇರ್ಬೋದು ಹೊಸ ವ್ಯಕ್ತಿಗಳ ಮಿಲನನೇ ಇರ್ಬೋದು ಎಲ್ಲವೂ ಕೂಡ ಮೇಷರಾಶಿಯಿಂದ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಸ್ಟಾರ್ಟಪ್ ರಾಶಿ ಅಂತ ಕರೀತಾರೆ ಅದು ಸ್ಟಾರ್ಟ್ ಮಾಡುವಂಥದ್ದು ಆನಂತರ ವೃಶ್ಚಿಕ ರಾಶಿ ಬಂದು ಎಂಡ್ ಮಾಡುವಂಥ ರಾಶಿ ಮೇಷರಾಶಿಯಲ್ಲಿ ಜನ್ಮ ಪಡ್ಕೊಂಡಾಗ ವೃಶ್ಚಿಕ ರಾಶಿಯಲ್ಲಿ ಬಂದು ಎಂಡ್ ಆಗ್ತೇವೆ ನಾವು ಅಂಥ ಒಂದು ಪರಿಸ್ಥಿತಿ ಎರಡಕ್ಕೂ ಕೂಡ ಅಧಿಪತ್ಯ ಬಂದು ಯಾರಿಗೆ ಮಂಗಳನ ಅಧಿಪತ್ಯ ಇರ್ತದೆ ಅದಕ್ಕೋಸ್ಕರ ಈ ಮೇಷರಾಶಿ ಅಂದರೆ ವಿಶೇಷ ರೀತಿಯಲ್ಲಿ ಚರತತ್ವದ ರಾಶಿ ಅದು ಅಲ್ವಾ ಚರತತ್ವಕ್ಕೆ ಸಂಬಂಧಪಟ್ಟಂಥ ರಾಶಿ ಪೂರ್ವ ದಿಕ್ಕಿನ ರಾಶಿ ಕ್ಷತ್ರಿಯ ವರ್ಣದ ರಾಶಿ ಆನಂತರ ಅದು ವಿಶೇಷವಾಗಿ ಅದರಲ್ಲಿ ಔಟ್ಬಸ್ಟ್ ಬಹಳ ಜಾಸ್ತಿ ಕೋಪ ಜಾಸ್ತಿ ಅಲ್ವಾ ಕ್ಷತ್ರಿಯ ವರ್ಣದ ರಾಶಿ ಅಂದರೆ ಹೆಲ್ಪ್ ಮಾಡುವ ನೇಚರ್ ಯಾವತ್ತಿದ್ರು ಕೂಡ ಯಾರಿಗಾದರೂ ಲಗ್ನದಲ್ಲಿ ಸೂರ್ಯ ಬಂದುಬಿಟ್ಟ ಅವರಿಗೆ ಹೆಲ್ಪಿಂಗ್ ನೇಚರ್ ಬಹಳ ಜಾಸ್ತಿ ಇರ್ತದೆ ಹೆಲ್ಪಿಂಗ್ ನೇಚರ್ ಯಾವ ಹೊತ್ತಲ್ಲಿ ಬೇಕಾದರೂ ಓಡ್ತಾರೆ ಹೆಲ್ಪ್ ಮಾಡಲಿಕ್ಕೆ ಸೂರ್ಯ ಬಂದುಬಿಟ್ಟಾಗ ಅಂಥ ಒಂದು ಪರಿಸ್ಥಿತಿ ಅಲ್ಲಿರುತ್ತೆ ಯಾಕಂದರೆ ಕ್ಷತ್ರಿಯ ವರ್ಣದ ರಾಶಿಯಾಗಿರೋದರಿಂದ ಬೇರೆಯವ್ರಿಗೆ ಸಹಾಯವನ್ನು ಮಾಡಲೇಬೇಕು ಅಥವಾ ಬೇರೆಯವ್ರಿಗೆ ಹೆಲ್ಪನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ಅದರಲ್ಲಂತೂ ಖಂಡಿತ ಇದ್ದೇ ಇರ್ತದೆ ಇನ್ನೇನಿರ್ತದೆ ಮೇಷರಾಶಿಯಲ್ಲಿ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ಸರ್ ನಮಸ್ತೆ ಹಲೋ ಸರ್ ನಮಸ್ತೆ ಹಲೋ ಸೊ ಮೇಷರಾಶಿ ಅಲ್ವಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಮೇಷರಾಶಿ ವಿಶೇಷ ರೀತಿಯಲ್ಲಿ ಅಗ್ನಿತತ್ವದ ರಾಶಿ ಅದಲ್ಲ ಅಗ್ನಿ ಓಕೆ ಇದು ಅಗ್ನಿತತ್ವದ ರಾಶಿ ಅದನ್ನು ಮೆದುಳಿನ ಅಗ್ನಿ ಅಂತ ಕರೀತಾರೆ ಅಗ್ನಿ ಅಥವಾ ಯಾವುದೇ ಒಂದು ಕೆಲಸಕ್ಕೆ ಸ್ಟಾರ್ಟಪ್ ಮಾಡಬೇಕಾದ್ರೆ ನೀವೇನು ಒಂದು ದೀಪವನ್ನು ಪ್ರಜ್ವಲನ ಮಾಡ್ತೀರಾ ಅದು ಓಕೆನಾ ಉದ್ಘಾಟನೆ ಮಾಡಬೇಕಾದ್ರೆ ದೀಪವನ್ನು ಪ್ರಜ್ವಲನೆ ಮಾಡ್ತೀರಾ ಸಣ್ಣ ದೀಪ ಅದು ಬಂದು ನಿಮ್ಮ ಮೇಷರಾಶಿ ಆನಂತರ ಮೇಷರಾಶಿ ಬಂದು ನಿಮ್ಮ ಯಾವುದೇ ವಿಷಯದ ಸ್ಟಾರ್ಟಪ್ ಮಾಡುವಂಥ ಸ್ಟಾರ್ಟಿಂಗ್ ಮಾಡುವ ಅಂದರೆ ಯಾವಾಗ ಜಾತಕದಲ್ಲಿ ಮೇಷರಾಶಿಗೆ ಬಲ ಬರುತ್ತೆ ಅಲ್ವಾ ಅಥವಾ ಮೇಷರಾಶಿಯಲ್ಲಿದ್ದಂಥ ಪ್ಲಾನೆಟ್ಸ್ನ ದಶೆ ನಡೆಯುತ್ತೆ ಅಥವಾ ಮೇಷರಾಶಿ ಅಧಿಪತಿಯ ದಶೆ ನಡೆಯುತ್ತೆ ಆಗೇನಾಗುತ್ತೆ ಹೊಸ್ತು ಏನಾದರೂ ಸ್ಟಾರ್ಟ್ ಆಗುತ್ತೆ ಅಂತ ಇಂಡಿಕೇಶನ್ ಹೊಸ್ತು ಏನು ಬೇಕಾದರೂ ಆಗ್ಬೋದು ಅದು ಬಿಸ್ನೆಸ್ ಆಗುತ್ತಾ ಮನೆ ಆಗುತ್ತಾ ಹೊಸ ಮಕ್ಕಳು ಹುಡ್ತಾರಾ ಏನು ಬೇಕಾದರೂ ಆಗ್ಬೋದು ಅಂಥ ಒಂದು ಘಟನೆ ಇದರ ಮುಖಾಂತರ ಘಟಿಸ್ತದೆ ನಿಮ್ಮ ಜಾತಕವನ್ನು ನೋಡಿಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಮೇಷರಾಶಿ ಕೆಲಸ ಮಾಡಬೇಕಾದ್ರೇ ಅದು ಏನಾದರೂ ಹೊಸ್ತು ಸ್ಟಾರ್ಟ್ ಮಾಡಬೇಕಾದ್ರೆ ಮೇಷರಾಶಿ ಕೆಲಸ ಮಾಡಲೇಬೇಕು ಮೇಷರಾಶಿ ಕೆಲಸ ಮಾಡಿಲ್ಲ ಅಂದರೆ ಹೊಸ್ತು ಸ್ಟಾರ್ಟ್ ಆಗೋದಿಲ್ಲ ನೀವು ಸ್ಟಾರ್ಟ್ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅಲ್ಲಿ ಎಲ್ಲೋ ಒಂದು ಕಡೆ ಅದಕ್ಕೆ ಬಲ ಬಂದಿರ್ತದೆ ಆ ಸಮಯದಲ್ಲಿ ಹೊಸತೇನಾದರೂ ಶುರು ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬೇಕಾದರೆ ಟೆಸ್ಟ್ ಮಾಡಿ ಕೂಡ ನೀವು ಖಂಡಿತ ನೋಡ್ಬೋದು ಬಹಳ ಚೆನ್ನಾಗಿ ಅದು ವರ್ಕ್ ಆಗುವಂಥದ್ದು ರೈಟ್ ತಾನೆ ಓಕೆನಾ ಆನಂತರ ಮೇಷರಾಶಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಕೋಪ ಸ್ವಲ್ಪ ಜಾಸ್ತಿ ಮೇಷರಾಶಿ ಯಾರಿಗೆ ಮೇಷರಾಶಿ ಬಂದಿರ್ತದೆ ಅಲ್ಲಿ ಚಂದ್ರ ಇರ್ತಾನಲ್ವ ಯಾರಿಗೆ ಚಂದ್ರ ಮೇಷರಾಶಿಯಲ್ಲಿ ಇರ್ತಾನೆ ಅಥವಾ ಲಗ್ನನೇ ಮೇಷರಾಶಿಯಾಗಿ ಬಂದಿರ್ತದೆ ಸೊ ಅವರಿಗೆಲ್ಲ ಸ್ವಲ್ಪ ಕೋಪ ಜಾಸ್ತಿ ಸ್ವಲ್ಪ ಸಿಟ್ಟು ಜಾಸ್ತಿ ಔಟ್ ಬಸ್ಟ್ ಜಾಸ್ತಿ ಬೇಗನೆ ಏನು ಮಾಡ್ತಾರೆ ಬೇಗನೆ ಕೋಪಿಸ್ಟರಾಗಿಬಿಡ್ತಾರೆ ಬೇಗನೆ ಕೂಲ್ ಆಗಿಬಿಡ್ತಾರೆ ಆನಂತರ ಮೇಷರಾಶಿ ಹೇಗಿರ್ತದೆ ಅವರು ಅವರಿಗೆ ಯಾರಾದರೂ ದಾರಿ ತೋರಿಸುವವರು ಬೇಕು ದಾರಿ ತೋರಿಸುವವರು ಇದ್ದರೆ ಏನಾಗುತ್ತೆ ಅದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ದಾರಿ ತೋರಿಸುವವರು ಇಲ್ಲ ಅಂದಾಗ ಅವ್ರು ಕೆಲವೊಂದು ಕಡೆ ಸ್ವಲ್ಪ ಇರಿಟೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಯಾಕಂದರೆ ಅದಕ್ಕೊಂದು ಸಿಂಬಲನ್ನು ಕೊಟ್ಟಿದ್ದಾರೆ ಮೇಕೆಯನ್ನು ಸಿಂಬಲಾಗಿ ಕೊಟ್ಟುಬಿಟ್ಟಿದ್ದಾರೆ ಅದಕ್ಕೆ ರೈಟ್ ತಾನೆ ಸೊ ಅದೇನು ಮಾಡ್ತದೆ ಅದು ಗುಂಪಿನಲ್ಲಿ ಹೋಗುತ್ತೆ ಅದು ಒಂದೇ ಹೋಗೋದಿಲ್ಲ ಗುಂಪಿನಲ್ಲಿ ಹೋಗ್ತಾ ಇರ್ತದೆ ಅಲ್ವಾ ಆಚೆ ಈಚೆ ನೋಡಿಕೊಂಡು ಮತ್ತು ಎಲ್ಲವನ್ನು ತಿಂದ್ಕೊಂಡು ಹೋಗ್ತದೆ ಎಲ್ಲೆಲ್ಲ ಹಸಿರುಂಟು ಅದೆಲ್ಲ ತಿಂತಾ ಹೋಗ್ತದೆ ಅದು ಯಾವುದನ್ನು ಕೂಡ ಬಿಡುವುದಿಲ್ಲ ಬಟ್ ತಿನ್ನೋದೇನು ಅರ್ಧನೇ ತಿನ್ನೋದು ಪೂರ್ತಿ ಅಂತೂ ಖಂಡಿತ ತಿನ್ನೋದಿಲ್ಲ ನಾವೆಲ್ಲನೇ ಹೋಗ್ತದೆ ಸ್ವಲ್ಪ ಅಲ್ಲಿ ಹಸಿರನ್ನು ನೋಡ್ತು ತಿಂದು ಬಿಡ್ತು ಎಲೆಗಳನ್ನು ಇನ್ನೊಂದು ಕಡೆ ಹೊಡ್ತು ಅಲ್ಲಿ ತಿಂದು ಬಿಡ್ತು ಅರ್ಧದಲ್ಲಿ ಬಿಡ್ತು ಮತ್ತೊಂದು ಕಡೆ ಹೊಡ್ತು ಈ ರೀತಿಯಾಗಿ ಅದರ ಅರ್ಥ ಏನಂದರೆ ಯಾವಾಗ ಮೇಷರಾಶಿ ಮೇಷಲಗ್ನ ನಿಮಗೆ ಬಂದಿರ್ತದೆ ಅವರೆಲ್ಲ ಎಲ್ಲ ಕೆಲಸ ಕಾರ್ಯಗಳನ್ನು ಅರ್ಧರ್ಧನೆ ಮಾಡ್ತಾರಂತ ಪೂರ್ತಿ ಮಾಡೋ ಕ್ಯಾಪಬಿಲಿಟಿ ಅವರಲ್ಲಿ ಅಂತೂ ಇರುವುದಿಲ್ಲ ಬರೆ ಸ್ಟಾರ್ಟ್ ಮಾಡೋದಷ್ಟೇ ಎಂಡ್ ಮಾಡಲಿಕ್ಕೆ ಮತ್ತೆ ಯಾರೋ ಬರಬೇಕು ಅವರಿಗೆ ಅಂತ ಪರಿಸ್ಥಿತಿ ಸ್ಟಾರ್ಟ್ ಮಾಡುವ ಕೆಲಸವನ್ನು ಮಾತ್ರ ಮಾಡ್ತಾರೆ ಅಂದ್ರೆ ಸ್ವಲ್ಪ ಸ್ವಲ್ಪ ತಿಂತಾರೆ ಈಗ ಮೇಷರಾಶಿ ಮೇಷಲಗ್ನ ಬಂದ್ಬಿಟ್ಟಾಗ ಏನಾಗುತ್ತೆ ಅದರ ಪ್ಲಾನೆಟ್ನ ದಶೆ ನಡೀತಾ ಉಂಟು ಅಂದಾಗ ಇವರಿಗೆ ಏನಾದರೂ ತಿನ್ನಲಿಕ್ಕೆ ಬೇಕು ಯಾವುದೋ ಕುರುಕುರೇನೋ ಇನ್ನೇನೋ ಚಿಪ್ಸು ಯಾವತ್ತೂ ತಿಂತಾ ಇರ್ತಾರೆ ಬಾಯಲ್ಲಿ ಹಾಕೊಂಡು ಸ್ವಲ್ಪ ಸ್ವಲ್ಪ ತಿಂತಾರೆ ಮತ್ತು ಅರ್ಧ ಬಿಡ್ಬೋದು ಅಂತ ಒಂದು ಪರಿಸ್ಥಿತಿ ಫುಡ್ಡನ್ನು ವೇಸ್ಟ್ ಮಾಡೋದ್ರಲ್ಲಿ ಇವರು ಬಹಳ ಎಕ್ಸ್ಪರ್ಟ್ ಆಗಿರ್ತಾರೆ ಬಹಳ ಫುಡ್ಡನ್ನು ವೇಸ್ಟ್ ಮಾಡುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಇರ್ತದೆ ನೋಡ್ಕೊಳ್ಬೇಕು ಮೇಷರಾಶಿಯವರನ್ನು ಏನೇ ಇದ್ದರೂ ಕೂಡ ಅಲ್ವಾ ಅಂತೂ ಅದು ಬಹಳ ಒಳ್ಳೆಯ ರಾಶಿನೇ ಪರವಾಗಿಲ್ಲ ಬಟ್ ಅವರಿಗೆ ಒಳ್ಳೆ ಗೈಡೆನ್ಸ್ ಸಿಕ್ಕಿದಾಗ ಒಳ್ಳೆ ಗೈಡ್ ಸಿಕ್ಕಿದಾಗ ಅವರು ಎಷ್ಟು ಎತ್ತರಕ್ಕೆ ಬೇಕಾದರೂ ಏರಬಲ್ಲರು ಎಷ್ಟು 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 ಎಷ್ಟರ ಮಟ್ಟಕ್ಕೆ ಕೂಡ ಒಂದು ಸಾಧನೆಯನ್ನು ಮಾಡಬಲ್ಲರು ಒಳ್ಳೆ ಗೈಡೆನ್ಸೇ ಸಿಕ್ಕಿಲ್ಲ ಅವರಿಗೆ ಅಂದಾಗ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅದರ ಜೊತೆಗೆ ಈ ಮೇಷರಾಶಿ ಅಗ್ನಿತತ್ವದ ರಾಶಿಯಾಗಿರೋದ್ರಿಂದ ಕೋಪವನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಾದ್ರೆ ಅತಿ ಅನಿವಾರ್ಯ ಅಂತ ಹೇಳ್ತೇನೆ ಔಟ್ಬಸ್ಟ್ ಬಹಳ ಬೇಗ ಆಗುತ್ತೆ ಬಹಳ ಸಿಟ್ಟುವಲಿಕೆ ಸ್ಟಾರ್ಟ್ ಆಗುತ್ತೆ ಅಂಥ ಒಂದು ಪರಿಸ್ಥಿತಿ ಇಲ್ಲಂತೂ ಖಂಡಿತ ನಿರ್ಮಾಣ ಆಗಿರ್ತದೆ ನೋಡ್ಕೊಳ್ಬೇಕು ಇದನ್ನು ಈ ರಾಶಿಯಲ್ಲಿ ಸೂರ್ಯ ಉಚ್ಚನಾಗಿಬಿಡ್ತಾನೆ ಕುಜ ಸ್ವಗೃಹಿಯಾಗಿಬಿಡ್ತಾನೆ ಶನಿ ನೀಚನಾಗಿಬಿಡ್ತಾನೆ ಶನಿ ಮೇಷರಾಶಿಯಲ್ಲಿ ಶನಿ ಬಂದಾಗ ಬಹಳ ನೀಚತನವನ್ನು ವರ್ತನೆ ಮಾಡ್ತಾನೆ ಯಾಕೆ ನೀಚತನ ಆತನಿಗೆ ಯಾಕಂದರೆ ಮೇಷರಾಶಿ ಅಂದರೆ ಸ್ಪೀಡ್ ಇರುವಂಥ ರಾಶಿ ತುಂಬ ಸ್ಪೀಡ್ ಅದು ಚರತತ್ವದ ರಾಶಿ ತುಂಬ ಸ್ಪೀಡ್ ಇರ್ತದೆ ಅದಕ್ಕೆ ಅಲ್ಲಿ ಶನಿ ಬಂದು ಮೆಲ್ಲ ನಡೆಯುವ ಶನಿಗೆ ನಡೀಲಿಕ್ಕೆ ಆಗೋದಿಲ್ಲ ಅಂಥವನನ್ನು ಆ ಒಂದು ಮುದಿಯನನ್ನು ಅಥವಾ ಆ ಒಂದು ವೃದ್ಧ ಪ್ಲಾನೆಟನ್ನು ತಂದು ನೀವು ಮೇಷರಾಶಿಯಲ್ಲಿ ಹಾಕಿದಾಗ ಏನಾಗುತ್ತೆ ಅದಕ್ಕೆ ನಡೀಲಿಕ್ಕೆ ಆಗೋದು ಆಗ ಅವನು ಹೇಳ್ತಾನೆ ನನಗಂತೂ ನಡೀಲಿಕ್ಕೆ ಆಗೋದಿಲ್ಲಪ್ಪ ನಿನ್ನ ಸ್ಪೀಡಿಗೆ ನಾನಂತೂ ಹೋಗೋದಿಲ್ಲ ಅದಕ್ಕೋಸ್ಕರ ಶನಿ ಏನು ಮಾಡ್ತಾನೆ ನೀಚ ಫಲವನ್ನು ಕ್ರಿಯೇಟ್ ಮಾಡ್ತಾನೆ ನೀಚ ಫಲವನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ರೈಟ್ ತಾನೆ ಓಕೆನಾ ಮೇಷರಾಶಿಯಲ್ಲಿ ಯಾವುದೇ ರಿಸಲ್ಟ್ ಕೂಡ ಸಡನ್ನಾಗಿ ಬರುವಂಥದ್ದು ನೀವು ಯೋಚನೆ ಮಾಡಿ ಬರುವಂಥದ್ದು ರಿಸಲ್ಟ್ ಇರುವುದಿಲ್ಲ ಸಡನ್ನಾಗಿ ಬರುತ್ತೆ ಅಲ್ವಾ ಸಡನ್ನಾಗಿ ಇವತ್ತಿಲ್ಲ ಈಗ ಬಂತು ಈಗ ಇರಲೇ ಇಲ್ಲ ಈಗ ಬಂತು ಅಂಥ ರಿಸಲ್ಟ್ ಬಂದಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳಿ ಮೇಷರಾಶಿ 2ನೇ ಮನೆಯಲ್ಲಿ ಬಂತು ಅಂತ ಇಟ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಮೇಷರಾಶಿ ಎಲ್ಲೋ ಒಂದು ಕಡೆ ಮೀನ ಲಗ್ನವಾಗಿ ಮೇಷರಾಶಿ 2ನೇ ಮನೆಯಲ್ಲಿ ಬಂದಾಗ ಅಚಾನಕ್ಕಾಗಿ ಹಣ ಬರ್ಬೋದು ಅಚಾನಕ್ಕಾಗಿ ಹಣ ಹೋಗ್ಬೋದು ಅಂಥ ಪರಿಸ್ಥಿತಿ ಇರ್ತದೆ ಅದೇ ಮೇಷರಾಶಿ 4ನೇ ಮನೆಗೆ ಬಂತು ಮಕರ ಲಗ್ನದವ್ರಿಗೆ ಓಕೆ ಸೊ ಆಗೇನಾಗುತ್ತೆ ಅವರಿಗೆ ಮನೆ ಕಟ್ಟುವ ವಿಚಾರದಲ್ಲಿ ಅದು ಅಚಾನಕ್ಕಾದ ರಿಸಲ್ಟ್ ಇರ್ತದೆ ಅಲ್ವಾ ಒಂದೆರಡು 3 ತಿಂಗಳಲ್ಲಿ ಏನು ಅಷ್ಟರವರೆಗೆ ಥಾಟ್ಸೇ ಇರಲಿಲ್ಲ ಥಾಟ್ಸ್ ಕೂಡಲೇ ಜನ್ರೇಟ್ ಆಯಿತು ಕೂಡಲೇ ಮನೆ ಆಯಿತು ಅವ್ರದ್ದು ಅಂಥ ಪರಿಸ್ಥಿತಿ ಅದಕ್ಕೋಸ್ಕರ ಕರ್ಕಟಕ ಲಗ್ನದವ್ರಿಗೆ ಮೇಷರಾಶಿ 10ನೇ ಮನೆಯಲ್ಲಿ ಇರ್ತದೆ ಕೆಲಸದಲ್ಲಿ ಯಾವಾಗಲೂ ಬದಲಾವಣೆಗಳು ಯಾವಾಗಲೂ ಚೇಂಜಸ್ ಏನು ಮಾಡ್ತಾರೆ ಗೊತ್ತಾಗಲ್ಲ ಅಚಾನಕ ಕೆಲಸ ಸಿಗುತ್ತೆ ಅಚಾನಕ ಕೆಲಸವನ್ನು ಬಿಟ್ಟು ಕೂಡ ಬಿಡ್ತಾರೆ ಆನಂತರ ಫ್ಲಕ್ಚುಯೇಷನ್ ಸ್ವಲ್ಪ ಜಾಸ್ತಿನೇ ಇರ್ತದೆ ಸೊ ಈ ರೀತಿಯಾಗಿ ಇದನ್ನು ಪ್ರತಿಯೊಂದು ಭಾವಕ್ಕೂ ಕೂಡ ನಾವು ಕನ್ಸಿಡರ್ ಮಾಡಬೇಕಾದಂಥ ಅಗತ್ಯ ಉಂಟು ಬಟ್ ಒಟ್ಟಾರೆ ಇಷ್ಟೊಂದು ನೆನ್ಪಿಟ್ಕೊಳ್ಳಿ ನಿಮಗೇನೋ ಕೆಲಸ ಸ್ಟಾರ್ಟ್ ಮಾಡಬೇಕು ಏನಾದರೂ ಹೊಸ್ತು ಸ್ಟಾರ್ಟ್ ಮಾಡಬೇಕು ಅಥವಾ ಹೊಸ ಯೋಚನೆಗಳು ಬಂತು ಅದಕ್ಕೆ ಸ್ಟಾರ್ಟ್ ಅಂದರೆ ಮೇಷರಾಶಿ ಕೆಲಸ ಮಾಡಲೇಬೇಕು ಮೇಷರಾಶಿ ಕೆಲಸ ಮಾಡಿದ್ರೇ ಹೊಸತ್ತು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾರಿಗೆಲ್ಲ ಮೇಷರಾಶಿ ಪ್ರಾಮಿನೆಂಟಾಗಿ ಕೆಲಸ ಮಾಡ್ತಾ ಉಂಟು ಅವರು ವಿಶೇಷ ರೀತಿಯಲ್ಲಿ ಹೊಸತನ್ನು ಫೈಂಡ್ ಔಟ್ ಮಾಡಬಲ್ಲರು ಸಂಶೋಧನೆ ಮಾಡಬಲ್ಲರು ಅಂಥ ಒಂದು ಮೆಂಟಾಲಿಟಿ ಇರ್ತದೆ ಸಂಶೋಧನೆ ಮಾಡೋದು ಮಾತ್ರ ಇನ್ನು ಮುಂದುವರ್ಸ್ಕೊಂಡು ಹೋಗೋರು ಬೇರೆನೇ ಇರ್ತಾರೆ ಅಂಥ ಒಂದು ಬರೀ ಈಗ ಇಂಟೀರಿಯರ್ ಡೆಕೋರೇಷನ್ ಮಾಡ್ಬೋದು ನೀವು ಅಥವಾ ಸ್ಟಾರ್ಟಪ್ಗೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಕೂಡ ಮೇಷರಾಶಿಯವರು ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಔಟ್ ಬಸ್ಟ್ ಕೂಡ ತುಂಬ ಜಾಸ್ತಿನೇ ಇರ್ತದೆ ಕೋಪ ಕೂಡ ಜಾಸ್ತಿ ಇರ್ತದೆ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಜಾತಕದಲ್ಲಿ 3 ಅಗ್ನಿತತ್ವದ ರಾಶಿಗಳಿರ್ತವೆ ಒಂದು ಮೇಷರಾಶಿ ಆನಂತರ ಒಂದು ಸಿಂಹರಾಶಿ ಮತ್ತೊಂದು ಧನುರಾಶಿ ಇದು ಕೂಡ 3 ಕೂಡ ಅಗ್ನಿತತ್ವದ ರಾಶಿಗಳು ವಿಶೇಷ ರೀತಿಯಲ್ಲಿ ಇದನ್ನು ಧರ್ಮ ತ್ರಿಕೋನ ಅಂತ ಕರಿತೇವೆ ಧರ್ಮ ತ್ರಿಕೋನ ಎಲ್ಲಿ ಮೇಷರಾಶಿ ಸಿಂಹರಾಶಿ ಧನುರಾಶಿ ಇದನ್ನು ಧರ್ಮ ತ್ರಿಕೋನ ಅಂದರೆ ಮೇಷರಾಶಿಯಲ್ಲಿ ಕೆಲಸ ಮಾಡಿದ ಅಲ್ಲಿ ಧಾರ್ಮಿಕತೆಯಲ್ಲಿ ಇರಬೇಕಾಗುತ್ತೆ ಧರ್ಮವನ್ನು ಪಾಲನೆ ಮಾಡಬೇಕಾಗುತ್ತೆ ಆ ರೀತಿಯಾಗಿದ್ದಾಗ ಮೇಷರಾಶಿ ಅತ್ಯುತ್ತಮ ರೀತಿಯ ಫಲವನ್ನು ಕೊಡಬಲ್ಲದು ಅನ್ಯಥ ಕೆಲವೊಂದು ಬಾರಿ ತೊಂದರೆಗಳನ್ನು ಕೂಡ ಕ್ರಿಯೇಟ್ ಮಾಡಬಲ್ಲದು ರೈಟ್ ತಾನೇ ಓಕೆ ಗೊತ್ತಾಯಿತು ಇನ್ನು ವೃಷಭ ರಾಶಿ ಏನಪ್ಪ ಮಾಡುತ್ತೆ ಅಲ್ವಾ ವೃಷಭ ರಾಶಿ ಅದರ ಬಗ್ಗೆ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ನಮಸ್ತೆ ಗುರುಜಿ ಯಾರು ಮಾತಾಡ್ತಿದ್ದೀರಾ ಎಲ್ಲಿಂದ ನಾನು ಬ್ಯಾಂಗ್ಳೂರಿಂದ ನನ್ನ ಹೆಸರು ಆಶಾ ರಾಣಿ ಅಂತ ಓಕೆ ನಂದು ಡೇಟ್ ಆಫ್ ಬರ್ತ್ ಬಂದು ನವೆಂಬರ್ 8 1990 ನವೆಂಬರ್ 8 ಸಾರಿ ನವೆಂಬರ್ 8 ಅಮ್ಮ ನವೆಂಬರ್ 8 1990 ಸಮಯ 1 ಗಂಟೆ 10 ನಿಮಿಷ ನೈಟ್ ಬುಧವಾರ ನೈಟ್ 1 ಗಂಟೆ 10 ನಿಮಿಷ ಓಕೆ ನಕ್ಷತ್ರ ಯಾವ್ದಮ್ಮ ನಿಮ್ಮದು ಆಸನ್ ಅಮ್ಮ ನಕ್ಷತ್ರ ಪುನರ್ವಸು ನಕ್ಷತ್ರ ಮಿಥುನ ರಾಶಿನಾ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಸರಿ ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ನಂದು ಕೆಲಸದಲ್ಲಿ ಯಾವ ಕೆಲಸ ಮಾಡಿದ್ರೆ ನನಗೆ ಒಳ್ಳೇದು ನಾನು ಅದೇ ಸ್ವಂತ ಬಿಸ್ನೆಸ್ ಮಾಡಿದ್ರೆ ಒಳ್ಳೇದಾ ಅಥವಾ ಪಾರ್ಲರ್ ಈ ಥರ ಏನಾದ್ರು ಮಾಡಿದ್ರೆ ಒಳ್ಳೇದಾ ಗುರುಜಿ ನಾ ತಿಳ್ಕೊಬೇಕಿತ್ತು ನೋಡಿ ಒಂದು ಮಾತಂತ ಹೇಳ್ತೀನಮ್ಮ ಇದರಲ್ಲಿ ಕೆಲಸಕ್ಕೆ ಸಮ ನಿಮಗೆ ಬುಧ ದೇಶ ನಡೀತಾ ಉಂಟು ಓಕೆನಾ ಬುಧ ದೇಶ ಇಲ್ಲೇನಾಗುತ್ತೆ ಯಾವತ್ತಿದ್ರೂ ಕೂಡ ಕೆಲಸದ ವಿಚಾರದಲ್ಲಿ ಡ್ಯುಯಲ್ ಮೈಂಡ್ ಇರ್ತದಮ್ಮ ಅದು ಮಾಡಬೇಕಾ ಇದು ಮಾಡಬೇಕಾ ಕನ್ಫ್ಯೂಸ್ ಈಗ ನಾನು ಹೇಳಿದ್ರು ಕೂಡ ನಾಳೆ ಕನ್ಫ್ಯೂಸ್ ಆಗೋದು ಗ್ಯಾರಂಟಿ ಅಮ್ಮ ಅದಂತೂ ನಿಮ್ಮಲ್ಲಿ ಉಂಟು ಬಟ್ ಇದರಲ್ಲಿ ಶನಿಯ ಪೊಸಿಷನ್ ನೋಡುವಾಗ ನಿಮಗೆ ವಿಶೇಷ ರೀತಿಯಲ್ಲಿ ಬ್ಯೂಟಿ ಪಾರ್ಲರ್ ಅಂತ ಏನುಂಟಮ್ಮ ಅಥವಾ ಯಾರನ್ನಾದರೂ ಚೇಂಜಸ್ ಮಾಡುವಂಥ ಕೆಲಸ ಪರಿವರ್ತನೆ ಮಾಡುವಂಥ ಕೆಲಸ ಏನುಂಟಮ್ಮ ಅದು ನಿಮ್ಮ ಪಾಲಿಗೆ ಬಹಳ ಒಳ್ಳೆ ರಿಸಲ್ಟನ್ನು ಕೊಡುವಂಥದ್ದುಂಟು ಸಾಧ್ಯ ಆದರೆ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ರೈಟಾ ಅದನ್ನೇ ಮಾಡ್ಕೊಳ್ಳಿ स्टॉक शेयर मार्केट ಏನಾಗುತ್ತೆ ಅಂದ್ರೆ ನಿಮಗೆ पंचम स्थान क्लियर ಆಗಿರಬೇಕು ಇಲ್ಲಿ ಏನಾಗುತ್ತೆ पंचम ಸ್ಥಾನದಲ್ಲಿ ಮೊದಲೇ ಶನಿ ಇದ್ದಾನೆ ಪಕ್ಕದಲ್ಲಿ ರಾಹು ಇದ್ದಾನೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆಗಳು ಕೂಡ ಕ್ರಿಯೇಟ್ ಆಗಬಹುದು ಅಮ್ಮ ತುಂಬಾ ಸುಲಭ ಅಂತ ಖಂಡಿತ ಅಲ್ಲ ತಾಯಿ ಓಕೆನಾ ನೀವು ಪ್ರಯತ್ನ ಮಾಡಬಹುದು ನಾನು ಬೇಡ ಅಂತ ಹೇಳೋದಿಲ್ಲ ಯಾಕಂದ್ರೆ ಅದರ ರಿಸಲ್ಟ್ ಬರಬೇಕಾದ್ರೆ ಅಲ್ಲಿ ಸೂರ್ಯ ಕೂಡ ಚೆನ್ನಾಗಿರಬೇಕು ಸೂರ್ಯ ಏನು ಮಾಡ್ತಾನೆ ಇದರಲ್ಲಿ ತುಲಾ ರಾಶಿಯಲ್ಲಿ ನೀಚನಾಗಿ ಸೇರಿಕೊಂಡಿದ್ದಾನೆ ಅದಕ್ಕೋಸ್ಕರ ಸ್ಟಾಕ್ ಮಾರ್ಕೆಟ್ ತುಂಬಾ ಕೆಲಸ ಮಾಡುತ್ತೆ ಇಲ್ಲ ಅಂತ ನನಗಂತೂ ಗೊತ್ತಿಲ್ಲ ಬಟ್ ಸೂರ್ಯನ ಪೊಸಿಷನ್ ಶುಕ್ರನ ಜೊತೆ ಇರುವುದರಿಂದ ಈ ಬ್ಯೂಟಿ ಪಾರ್ಲರ್ ಗೆ ಸಂಬಂಧಪಟ್ಟದ್ದು ಪರಿವರ್ತನೆಯನ್ನು ಮಾಡುವಂತ ಕೆಲಸ ಏನು ಅದು ನಿಮ್ಮ ಪಾಲಿಗೆ ಬಹಳ ಅದೃಷ್ಟವನ್ನು ತಂದುಕೊಡಬಲ್ಲದು ಅದನ್ನ ಮಾಡ್ಕೊಂಡು ನೋಡಿ ಖಂಡಿತ ಒಳ್ಳೆದಾಗಲಿ ತಾಯಿ ಓಕೆನಾ ಸರಿ 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 ಒಳ್ಳೆದಾಗಲಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ ಓಕೆ ರೈಟ್ ओके सो वृषभ राशि अंद्रे एनप्पा नैसर्गिक जन्मकुंडलिय एरडने मने अल्वा अदन्न नावु एनु करीतेवे इदु नोडि इदु मेष राशि बंदु निम्म तलेय पार्ट ओकेना इष्टु पार्ट इष्टु इल्लिंद इष्टु पार्ट एनुंटु तलेय पार्ट बंदु निम्म मेष राशि ओकेना ई मेष राशि एल्ली उंटप्प अल्ली निम्म तले जास्ति ओडलिके स्टार्ट आगुत्ते मेष राशि एल्ली बेकादरू बरली निम्म जातकदल्ली एल्ली बेकादरू मेष राशि प्लेसमेंट आगिरली अदक्के संबंधपट्टंते तले बहळ जास्ति ओडलिके स्टार्ट माडबेडि याकंद्रे निम्म ई पार्ट अल्ली उंटु अदक्कोस्कर निम्गे अदर बग्गे चिंतेनू जास्ति अदर बग्गे स्वल्प आस्तेनू जास्ति आसेनू जास्ति एल्लवू कूड अदरल्लि इरुत्तदे निम्गे अदन्न नोडिकोळ्ळि ಈಗ 4ನೇ ಮನೆಯಲ್ಲಿ ಮೇಷ ರಾಶಿ ಬಂತು ಅಂತ यावाग नोडिद्रू निमगे भूमि विचार मने विचार चिंते बंदे बर्तदे केलसद विचार भूमि विचार मने विचार कार्यक्षेत्रक्के संबंधपट्टंते एल्ली आफीस माड्कोळ्ळबेकु एनु माडबेकु अल्ली ओडोदा इल्ली ओडोदा इदु चिंते बंदे बर्तदे निमगे नोड्कोळ्ळबेकु अदे रीति मेष राशि 10ನೇ ಮನೆಯಲ್ಲಿ ಬಂದಾಗ केलसदे चिंते केलस 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 बेरेन चिंते बरलिके निमगे साध्यते इल्ल अर्थ माड्कोळ्ळबेकु इदन्न ओके अदक्कोस्कर ओंदु जातकवन्न सरियाद रीतियल्ली नीवेनादरू स्टडी माडिद्रे निम्म लाइफिन आ ओंदु पैटर्न एनु एल्ल गोत्तागलिके स्टार्ट आगुत्ते निमगे ई रीतियागि उंटु एल्ल गोत्तागलिके ಈಗ ನಾನು ಇಲ್ಲಿ ನಿಂತಿದ್ದೇನೆ 1 ನಿಮಿಷ ಅಷ್ಟು ಸುಲಭದಲ್ಲಿ ಅಂತೂ ಮಾಡಲಿಕ್ಕೆ ಆಗೋದಿಲ್ಲ ಬಿಡಿ ಸೋ ಅದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಸಮಯ ತೆಗೆದುಕೊಂಡು ಎಲ್ಲ ಮಾಡಿದಾಗ ಎಲ್ಲವೂ ಕೂಡ ಒಂದೊಂದೇ ಅಲ್ಲಿ ಬಿಲದಿಂದ ಹೊರಗೆ ತೆಗೆಯುತ್ತಲ್ಲ ಆ ರೀತಿ ನಮಗೆ ತೆಗೆಲಿಕ್ಕೆ ಅದರಿಂದ ಸಾಧ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ ನೆನಪಿಟ್ಕೊಳ್ಳಬೇಕು ಓಕೆನಾ ರೈಟ್ ಎರಡನೇ ಮನೆ ಬಂದು अदान धनस्थान अंत करीतेवे इदन्न तनुस्थान अंत तनुस्थान अंद्रे नम्म इडी देहक्के संबंधपट्टंते आनंद बॉडी पार्ट्स अल्ली निम्म माइंड गे संबंधपट्टंते निम्म तलेय पार्ट गे संबंधपट्टंते अदे वृषभ राशि बंदु मुखक्के संबंधपट्टंते इष्टु पार्ट एनुंटु इष्टु पार्ट इल्लिंद अल्वा इल्ली पंचेंद्रियगळु एनुंटु इदेल्लवू कूड निम्म वृषभ राशियल्लि बरुवंतद्दु वृषभ राशि हेगे केलस माडुत्तदे वृषभ राशि बंदु अदु विशेष रीतियल्लि पृथ्वीत्वद राशि अनंतर वैश्यवर्णद राशि दक्षिण दिक्किन राशि पृथ्वीत्व राशि वैश्यवर्णद राशि दक्षिण दिक्किन राशि अनंतर अदु स्थिर स्वभावद राशि ओके इदु चर स्वभाव इदु स्थिर स्वभावद राशि ई राशि ಈ ರಾಶಿಯ ವಿಶೇಷತೆ ಏನು ಅಂದ್ರೆ ರಿಸೋರ್ಸ್ ಅನ್ನು ಜನರೇಟ್ ಮಾಡೋದು ಅಂದ್ರೆ ಮೂಲಭೂತ ಅವಶ್ಯಕತೆಗಳನ್ನು ಒದಗಿಸಿ ನಿಮಗೆ ಕೊಡುವಂತ ಕೆಲಸವನ್ನ ವೃಷಭ ರಾಶಿ ಮಾಡುತ್ತೆ ವೃಷಭ ರಾಶಿ ಚೆನ್ನಾಗಿದೆ ಮೂಲಭೂತ ಅವಶ್ಯಕತೆಗಳು ಚೆನ್ನಾಗಿ ಸಿಗಬಹುದು ವೃಷಭ ರಾಶಿ ಚೆನ್ನಾಗಿಲ್ಲ ಮೂಲಭೂತ ಅವಶ್ಯಕತೆಗಳಿಗೆನೇ ಪ್ರಾಬ್ಲಮ್ ಕ್ರಿಯೇಟ್ ಆಗಬಹುದು ಅಂತ ಒಂದು ಪರಿಸ್ಥಿತಿ ಖಂಡಿತ ಇದ್ದೇ ಇರ್ತದೆ ಇನ್ನೇನಾಗುತ್ತೆ ಹೇಳಿ ಕೊಡ್ತೇನೆ ಕರೆಯಲ್ಲಿ ಇದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 हेलो हेलो सर नमस्ते हेलो हेलो सर नमस्ते हेलो सो वृषभ राशि ಗೊತ್ತಾಯಿದ್ರೆ ನಿಮಗೆ ಸೋ ವೃಷಭ ರಾಶಿ ಓಕೆ ಸೋ ರಿಸೋರ್ಸ್ ಅನ್ನು ಜನರೇಟ್ ಮಾಡುವಂತ ರಾಶಿ ಇಲ್ಲೇ ಇದ್ರೂ ಕೂಡ ರಿಸೋರ್ಸ್ ಅಂದ್ರೆ ನಿಮಗೆ ಮೂಲಭೂತ ಅವಶ್ಯಕತೆಗಳು ಏನಪ್ಪ ಬೇಕು ನಿಮಗೆ ಅಲ್ವಾ ಅದನ್ನ ಜನರೇಟ್ ಮಾಡುವಂತ ರಾಶಿ ಆ ರಾಶಿಗೆ ನೋಡಿ ಏನು ಕೊಟ್ಟಿದ್ದಾರೆ ಒಂದು ಸಿಂಬಲ್ ಅನ್ನು ಒಂದು ಎತ್ತನ್ನ ಸಿಂಬಲ್ ಆಗಿ ಕೊಟ್ಟಿದ್ದಾರೆ ನೀವು ದನ ಅಂತ ಇಟ್ಕೊಳ್ಳಿ ಎತ್ತ ಅಂತ ಇಟ್ಕೊಳ್ಳಿ ಬಸವ ಅಂತ ಇಟ್ಕೊಳ್ಳಿ ಏನು ಬೇಕಾದರೂ ಅಂತ ಅದನ್ನ ಕೊಟ್ಟಿದ್ದಾರೆ ಅದನ್ನ ಯಾಕೆ ಕೊಟ್ಟಿದ್ದಾರೆ ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ದನ ಸಾಕುವುದಂತ ಏನುಂಟು ಅದು ರಿಸೋರ್ಸ್ ಅನ್ನು ಜನರೇಟ್ ಮಾಡುವಂತ ಹಿಂದಿನ ಕಾಲದಲ್ಲಿ ದನವನ್ನ ಸಾಕ್ತಾ ಇದ್ರು ಮನೆಯಲ್ಲಿ ಹಾಲನ್ನ ಮಾರಿ ಅದರ ಮುಖಾಂತರ ಜೀವನ ಈಗಲೂ ಇದ್ದಾರೆ ಇಲ್ಲ ಅಂತ ಏನಿಲ್ಲ ಬಟ್ ಅದರ ಮುಖಾಂತರ ಜೀವನ ನಡೆಸೋರು ಅಂದ್ರೆ ಅದು ನಿಮಗೆ रिसोर्स अंद्रे निम्म मूलभूत आवश्यकतेगळन्नु पूरैके माडलिक्के बेकागि आ धनवन्न नीवु साक्ता इद्दीरा अंत ओंदु अल्वा एत्तन्नेट्टु कूड एत्तु उळिमे माडलिक्के अल्वा अदर मुखांतर निमगे रिसोर्स अन्न जनरेट माडुवंतद्दु ओट्टारे नोडलिक्के होदरे वृषभ राशि अंद्रे रिसोर्स अन्न जनरेट माडुत्ते अदक्कोस्कर आ भाववन्न वाणिस्थान कुटुंबस्थान धनस्थान अंत करीतेवे वाणिस्थान कुटुंबस्थान धनस्थान आनंतर निम्म ಈಟಿಂಗ್ ಹ್ಯಾಬಿಟ್ ಅಂದ್ರೆ ನೀವು ಏನು ತಿಂತೀರಾ ನೀವು ಅದರ ಹ್ಯಾಬಿಟ್ ಏನಿರ್ತದೆ ಅದನ್ನ ನಿಮಗೆ ಎರಡನೇ ಮನೆ ವಿಶೇಷ ರೀತಿಯಲ್ಲಿ ತೋರಿಸಿಕೊಡುತ್ತದೆ ಅದನ್ನ ಅರ್ಥ ಮಾಡ್ಕೊಳ್ಳಬೇಕು ಓಕೆ ಸೋ ಈ ರಾಶಿ ಚೆನ್ನಾಗಿದ್ದಾಗ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಬರಲ್ಲ ಕುಟುಂಬದ ವಿಚಾರದಲ್ಲಿ ಸಮಸ್ಯೆ ಬರಲ್ಲ ನಿಮ್ಮ ಮಾತನ್ನ ಚೆನ್ನಾಗಿ ಇಟ್ಕೊಂಡಾಗ ಎಲ್ಲವೂ ಕೂಡ ಸರಿಯಾಗಿ ಇರ್ತದೆ ಈಟಿಂಗ್ ಹ್ಯಾಬಿಟ್ ಅನ್ನು ಚೆನ್ನಾಗಿ ಇಟ್ಕೊಂಡಾಗ ಕೂಡ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆಯುತ್ತೆ ಒಂದು ವೇಳೆ ಇದರಲ್ಲಿ ವ್ಯತ್ಯಯ ಉಂಟಾದಾಗ ಅಲ್ಲಿ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗೋದು ಯಾವಾಗ ವೃಷಭ ರಾಶಿ ಯಾರಿಗೆಲ್ಲ ವೃಷಭ ರಾಶಿ ಬಂದಿರ್ತದೆ ಅಥವಾ ವೃಷಭ ಲಗ್ನನೇ ಬಂದಿರ್ತದೆ ಅವರು ಸ್ವಲ್ಪ ಸ್ಲೋ ಮೂವ್ಮೆಂಟ್ ಇರ್ತಾರೆ ಸ್ಥಿರವಾಗಿ ಕೆಲಸ ಮಾಡ್ತಾರೆ ತುಂಬಾ ಯೋಚನೆ ಮಾಡಿ ಕೆಲಸ ಮಾಡ್ತಾರೆ ಯಾವ ಮೇಷರಾಶಿಯವರು ಅರ್ಜೆಂಟಾಗಿ ಮಾಡ್ತಾರೆ ಯೋಚನೆನೇ ಮಾಡಲ್ಲ ಇವರು ಹಾಗಲ್ಲ ಎಲ್ಲ ಯೋಚನೆ ಮಾಡಿನೇ ಕಾರ್ಯಕ್ಷೇತ್ರದಲ್ಲಿ ಮುಂದುವರಿತಾರೆ ಸ್ಲೋ ಮೂವ್ಮೆಂಟ್ ಇರ್ತದೆ ತಿರುಗ್ತಾ ಇರ್ತಾರೆ ಅಲ್ವಾ ಹೇಗೆ ನೀವು ಗಾಣಕ್ಕೆ ಎತ್ತನ್ನು ಕಟ್ಟಿದಾಗ ಅದು ತಿರುಗ್ತಾ ಇರ್ತದೆ ಅದೇ ರೀತಿ ತಿರುಗ್ತಾ ಇರ್ತಾರೆ ಆನಂತರ ಇವರನ್ನು ಸ್ವಲ್ಪ ಮಿಸ್ಯೂಸ್ ಮಾಡ್ಕೊಳ್ಳೋರು ಸ್ವಲ್ಪ ಜಾಸ್ತಿ ಇರ್ತಾರೆ ಯಾರೋ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಥವಾ ಇವರನ್ನು ಉಪಯೋಗ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಅವರು ಜಾಸ್ತಿ ಕಮಾಯಿಸ್ತಾರೆ ಇವರಿಗೆ ಸ್ವಲ್ಪನೇ ಕೊಡ್ತಾರೆ ಇಂಥದ್ದೆಲ್ಲ ಪರಿಸ್ಥಿತಿ ಇದರಲ್ಲಿ ಇದ್ದೇ ಇರ್ತದೆ ಇದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗಿದೆ ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ವೃಷಭ ಲಗ್ನ ಅಥವಾ ವೃಷಭ ರಾಶಿಯವರು ಸ್ವಲ್ಪ ಕೂಲ್ ಮೈಂಡ್ ಕೂಲ್ ಕೂಲ್ ಮೈಂಡೆಡ್ ಆಗಿರ್ತಾರೆ, ತುಂಬ ಚೆನ್ನಾಗಿ ಕೂಡ ಇರ್ತಾರೆ, ಪರವಾಗಿಲ್ಲ ಅಂತ ಹೇಳ್ತೇನೆ. ಬಟ್ ಯಾವಾಗ ಇವರಿಗೆ ಸ್ವಲ್ಪ ಕಷ್ಟ ಜಾಸ್ತಿ ಇರ್ತದೆ, ಯಾಕಂದರೆ ಇವರಿಗೆ ಇವರ ಬೆನ್ನ ಹಿಂದೆ ಯಾರಾದರೂ ಇರ್ತಾರೆ ಹೇಳುವವರು, ಹೀಗೆ ಮಾಡು ಹಾಗೆ ಮಾಡು ಅದು ಮಾಡು ಇದು ಮಾಡು, ಸೊ ಅದು ಇರ್ತಾರೆ. ಸೊ ಅದನ್ನು ಕೇಳಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಇವ್ರ ಪಾಲಿಗಂತೂ ಬಂದೇ ಬರ್ತದೆ, ಅದನ್ನು ಕೇಳಿಸ್ಕೊಳ್ಬೇಕಾಗುತ್ತೆ ಕೆಲವೊಂದು ಬಾರಿ. ಸೊ ಅದನ್ನು ನೋಡ್ಕೊಳ್ಬೇಕು ಅದು ಹೇಗೆ ಕೆಲಸ ಮಾಡುತ್ತೆ ಅಂತ. ಇನ್ನು ಅಲ್ಲಿ ಯಾವ ಯಾವ ಪ್ಲಾನೆಟ್ಸ್ ಬಂದು ಸೇರ್ಕೊಂಡ್ಬಿಟ್ಟಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಬೇರೆ ಬೇರೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಪ್ಪ. ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ನಮಸ್ತೆ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ದೀರಾ ಮೇಲಿಂದ? ಹಾಂ ಸರ್, ನಿಮ್ಮ ಸ್ವರ ಸರಿಯಾಗಿ ಕೇಳಿಸ್ತಾ ಇಲ್ಲಮ್ಮ, ಸ್ವಲ್ಪ ನೆಟ್ವರ್ಕ್ ಇರೋ ಪ್ಲೇಸ್ಗೆ ಬಂದು ಮಾತಾಡಿ ತಾಯಿ. ಸರ್, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಅಳಿಯನ ಬಗ್ಗೆ ಕೇಳಬೇಕಿತ್ತು. ಯಾರ ಬಗ್ಗೆ? ಅಳಿಯನ ಬಗ್ಗೆ. ಹಾಂ ಓಕೆ, ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. ಅವರ ಹೆಸರು ಓಕೆ ಕೀರ್ತಿ. ಆಯ್ತಮ್ಮ, ಅವರ ಡೇಟ್ ಆಫ್ ಬರ್ತ್ ಹೇಳಿ ತಾಯಿ, ದಯವಿಟ್ಟು ಮುಂದುವರಿಸಿ ಮಾತಾಡ್ತಾ ಹೋಗಿ ನೀವು, ಪರವಾಗಿಲ್ಲ. ಓಕೆ, ಸಮಯ ಹೇಳಿಮ್ಮ. ಬೆಳಿಗ್ಗೆ 9:30ಕ್ಕೆ ಹುಟ್ಟಿದ್ದೆಲ್ಲಿಮ್ಮ ಅವರು? ಹುಟ್ಟಿದ್ದು ಕಾಸರಗೋಡು. ಓಕೆ, ಅವರ ಜಾತಕ ಬಂದು ಉತ್ತರಾಷಾಢ ನಕ್ಷತ್ರ. ನಮ್ಮ ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ. ಓಕೆ, ಗುರುದಶ ನಡೀತಾನೆ, ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಅವರಿಗೆ ಒಂದು ಫ್ಲಾಟ್ ತೆಗಿಬೇಕು ಹೇಳಿ ಉಂಟು ಮಂಗಳೂರಿನಲ್ಲಿ. ಅದು ಎಷ್ಟರ ಒಳಗೆ ತೆಗಿಲಿಕ್ಕೆ ಆಗ್ತದೆ ಅವರಿಗೆ ಅಂತ ಹೇಳಿ, ಯೋಗ ಉಂಟಾ ಅಂತ. ಸೊ ಅವರಿಗೆ ಪ್ರಯತ್ನ ಮಾಡ್ಲಿಕ್ಕೆ ಹೇಳಿಮ್ಮ, ಫ್ಲಾಟ್ ತೆಗಿಯೋದ್ರಲ್ಲಿ ಏನಾಗಬೇಕು, ಹಣ ಇದ್ರೆ ಫ್ಲಾಟ್ ನಾಳೆನೆ ತಗೊಳ್ಬಹುದು. ನೀವು ಹೇಳ್ತೀರಾ ಜಾತಕದಲ್ಲಿ ಉಂಟಾ ಇಲ್ವಾ ಅಂತ, ಹಾಗೆ ಅಲ್ಲ, ತುಂಬಾ ನೋಡಿದ್ರು ಅದು ಸರಿ ಕಟ್ ಆಗ್ಲಿಲ್ಲ ಹಾಗೆ. ಸರಿ ಅಮ್ಮ, ಓಕೆ, ಏನು ಜಾತಕ ಏನು ಹೇಳ್ತದೆ ಹೇಳಿಕೊಡ್ತೀನಿ ತಾಯಿ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಜಾತಕ ಅಮ್ಮ, 43 ರನ್ನಿಂಗ್ ಆಗ್ತಾ ಉಂಟು, ಜಸ್ಟ್ ವೆಯ್ಟ್ ಅಮ್ಮ. 43ರಲ್ಲಿ ಈಗ ಫ್ಲಾಟ್ ತಗೊಳ್ಳಿಕ್ಕೆ ಆಗಲಿಲ್ಲ, ಈಗ ಏಪ್ರಿಲ್ ಬಂದಾಗ 44 ಸ್ಟಾರ್ಟ್ ಆಗುತ್ತೆ. ಈಗ ಏನಾಗುತ್ತೆ 44ರಲ್ಲಿ ವೆಯ್ಟ್ ಮಾಡಿ ಹೇಳ್ಕೊಡ್ತೇನೆ ನಿಮಗೆ. 8, 47, 46, 45, 44. ಓಕೆ, ಸೊ ಇದರಲ್ಲಿ 44 ಬರಬೇಕಮ್ಮ, 44 ಬಂದಾಗ ಫ್ಲಾಟ್ ತಗೊಳ್ಳುವಂಥ ಯೋಗಮ್ಮ. ಏಪ್ರಿಲ್ ನಂತರ ತಗೊಳ್ತಾರಮ್ಮ ಅವರು, ಏಪ್ರಿಲ್ ನಂತರ 100% ಫ್ಲಾಟ್ ತಗೊಳ್ತಾರೆ. ಏನು ವರಿ ಮಾಡುವಂಥ ಅಗತ್ಯವಿಲ್ಲ, ಏಪ್ರಿಲ್ ಬರಲಿ ಆಗ ಫ್ಲಾಟ್ ತಗೊಳ್ಳಿ. ಈಗ ಕೂಡ ಯೋಗ ಇದೆ, ಬಟ್ ಅದು ಕನ್ಫರ್ಮ್ ಅಲ್ಲ ಅಂತ ಉಂಟು. ಬಟ್ ಇದರಲ್ಲಿ ಏನಾಗುತ್ತೆ, 4ನೇ ಮೇಲೆ ಶನಿ ಇರೋದನ್ನು ಡಿಲೇ ಕೂಡ ಆಗುತ್ತೆ ಅಂತ ಉಂಟು. ಬಟ್ ಇದರಲ್ಲಿ ಇನ್ನೂ ಒಂದು ಮಾತ್ರ ನೆನಪಿಟ್ಕೊಳ್ಬೇಕಮ್ಮ, ಇಲ್ಲಿ ಏನಾಗುತ್ತೆ ಅಂದರೆ ಅವ್ರಿಗೆ 40ರ ಸೀರೀಸ್ ನಡೀತಾ ಉಂಟಮ್ಮ. ಫ್ಲಾಟ್ ತಗೊಳ್ಳುವಾಗ ಬಹಳ ಜಾಗ್ರತೆ ಬೇಕು, ಆ ಫ್ಲಾಟ್ ಎಲ್ಲವನ್ನು ಪರಿಶೀಲನೆಗೆ ಒಳಪಡಿಸಿನೇ ತಗೊಳ್ಬೇಕಮ್ಮ. ಯಾರಿಗೆ ಹಣ ಕೊಡ್ತಾರೆ, ಪೇಪರ್ ವರ್ಕ್ ಹೇಗೆ ಮಾಡ್ತಾರೆ, ಇನ್ನಾದರೂ ವಾಸ್ತು ಹೇಗಿದೆ, ಇದೆಲ್ಲನೂ ನೋಡಿನೇ ತಿಳ್ಕೊಳ್ಬೇಕಮ್ಮ. ಇಲ್ಲಾಂದರೆ ಮೋಸ ಹೋಗುವಂಥ ಸಾಧ್ಯತೆಗಳು ಕೂಡ ಈ ಜಾತಕದಲ್ಲಿ ತೀರಾ ಜಾಸ್ತಿಮ್ಮ. ಅದರ ಬಗ್ಗೆ ಗಮನ ಕೊಡಿಮ್ಮ, ಸರಿನಾ? ಒಳ್ಳೆದಾಗಲಿ ನಿಮ್ಮ, ಹೋಗಿ ಬನ್ನಿ. ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಾಯಿ. ಓಕೆ, ಸೊ ವೃಷಭ ರಾಶಿ ಗೊತ್ತಾಯ್ತಲ್ಲ, ವೃಷಭ ರಾಶಿಯ ವ್ಯಕ್ತಿಗಳು ಯಾವತ್ತಿದ್ರೂ ಕೂಡ ಕೂಲಾಗಿರುವಂಥವ್ರು, ತನ್ನಿಂದ ತಾನೇ ಕೆಲಸ ಮಾಡ್ಕೊಂಡು ಅವರಷ್ಟಕ್ಕೆ ಅವರು ಇರ್ತಾರೆ, ಏನು ತೊಂದರೆ ಇಲ್ಲ. ಸಿಟ್ಟು ಬಂದರೆ ಮಾತ್ರ ಯಾವುದರಲ್ಲಿ ತೀವಿತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಯಾವಾಗ ನಿಮ್ಮ ದನಕ್ಕೆ ಸಿಟ್ಟು ಬರದೆ ಹೇಗೆ ಕೊಮ್ಮಿನಿಂದ ತೀವಿತ್ತಲ್ವ ಸೇಮ್ ಅದೇ ರೀತಿ ತೀವ್ದು ಬಿಡ್ತಾರೆ. ಅದನ್ನಂತೂ ನೋಡ್ಕೊಳ್ಬೇಕು. ಯಾವಾಗ ಈ ಈ ಪಾಠನ ಹೇಗೆ ಚೆನ್ನಾಗಿಟ್ಕೊಳ್ಳೋದು, ಮನೆಯವರನ್ನು ಚೆನ್ನಾಗಿಟ್ಕೊಳ್ಳೋದು, ನಿಮ್ಮ ಹೆಂಡತಿ ಗಂಡ ಮಕ್ಕಳು ತಂದೆ ತಾಯಿ ಇವರನ್ನು, ಈ ಸರೌಂಡಿಂಗನ್ನು ನೀವು ಚೆನ್ನಾಗಿಟ್ಕೊಂಡಾಗ, ಅವರಿಗೆ ಅವರ ಇಷ್ಟಾನಿಷ್ಟಗಳನ್ನು ಪೂರೈಸ್ತಾ ನೀವು ಬಂದಾಗ, ಅವರಿಗೆ ಯಾವುದೇ ರೀತಿಯಲ್ಲಿ ಕಡಿಮೆ ಆಗದಂತೆ ನೀವು ನೋಡ್ಕೊಳ್ತಾ ನಿಮ್ಮ ಈ ಪಾಠ ಚೆನ್ನಾಗಿ ಕೆಲಸ ಮಾಡ್ತದೆ, ಏನು ಸಮಸ್ಯೆ ಇಲ್ಲ. ಅದರ ಮುಖಾಂತರ ಏನಾಗುತ್ತೆ, ನಿಮ್ಮ ಧನಸ್ಥಾನ ಚೆನ್ನಾಗಿದೆ ಅಂತ ಅರ್ಥ. ಹಾಗಾದರೆ ಕುಟುಂಬ ಚೆನ್ನಾಗಿದೆ, ಧನಸ್ಥಾನ ಹಣ ಕೂಡ ಬರುತ್ತೆ ನಿಮ್ಮ ಕೈಯಲ್ಲಿ, ಪರವಾಗಿಲ್ಲ. ಏನು ತಿನ್ನಬೇಕು, ಏನು ರಿಸೋರ್ಸ್ ಜನರೇಟ್ ಆಗಬೇಕು ಅದು ಜನರೇಟ್ ಆಗುತ್ತೆ ನಿಮಗೆ, ಪರವಾಗಿಲ್ಲ. ಎಲ್ಲ ರೀತಿಯಲ್ಲಿ ಕೂಡ ನೀವು ಚೆನ್ನಾಗಿರ್ತೀರ, ನೋ ಡೌಟ್ ಅಂತ ಹೇಳ್ತೇನೆ. ಒಂದು ವೇಳೆ ಮನೆಯಲ್ಲೇ ಇರಿಟೇಷನ್, ಮನೆಯಲ್ಲೇ ನಿಮಗೆ ಗಂಡ ಹೆಂಡತಿಗೇನೇ ಆಗೋದಿಲ್ಲ ಅಲ್ವಾ, ತಂದೆ ತಾಯಿಗೇನೇ ಆಗೋದಿಲ್ಲ, ಅಥವಾ ಏನೋ ಒಂದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ಯಾವಾಗ ನೋಡಿ ಜಗಳ 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 ಮಾಡ್ಕೊಂಡಿರ್ತೀರ, ಡೆಫಿನೆಟಾಗಿ ನಿಮ್ಮ ಈ ಪಾಠ ಕೆಟ್ಟೋಗುತ್ತೆ. ಓಕೆ, ಈ ಪಾಠ ಕೆಟ್ಟೋದಾಗ ಅದರ ಅಷ್ಟಮ ಸ್ಥಾನಕ್ಕೆ ಬಂದುಬಿಡ್ತದೆ, ಆಗ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಅಚಾನಕ್ಕಾಗಿ ಸಮಸ್ಯೆಗಳು ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಇದೆಲ್ಲ ಬೇಕಾ ಬೇಡ, ಅದಕ್ಕೋಸ್ಕರ ಆ ಪಾಠನ ಚೆನ್ನಾಗಿಟ್ಕೊಳ್ಬೇಕು. ಹಾಗಾದರೆ ನೀವೇನು ಮಾಡಬೇಕು, ವಿಶೇಷ ರೀತಿಯಲ್ಲಿ ನಿಮ್ಮ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಅವರ ಇಷ್ಟಾನಿಷ್ಟಗಳನ್ನು ಪೂರೈಸಬೇಕು. ನೀವೇನೇ ಇದ್ರೂ ಕೂಡ ಅದನ್ನು ಮಾಡಿಕೊಂಡ ನಂತರನೇ ನಿಮಗೆ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅನ್ಯಥ ಬರಲ್ಲ, ಅನ್ಯಥ ಕಷ್ಟ ಆಗುತ್ತೆ ನಿಮಗೆ ಅಲ್ವಾ. ಕೆಲವೊಮ್ಮೆ ಏನಾಗುತ್ತೆ, ಖರ್ಚಿಗೇನೆ ಹಣ ಇರುವುದಿಲ್ಲ, EMI ಕಟ್ಟಲಿಕ್ಕೇನೆ ಹಣ ಇರುವುದಿಲ್ಲ, ಅಥವಾ ಯಾರಿಗೂ ಏನೋ ಮಾತಾಡಿಬಿಟ್ರಿ, ಅಲ್ಲಿಂದ ಪ್ರಾಬ್ಲಮ್ ಆಗಿಬಿಡ್ತು ಅಲ್ವಾ. ಸೊ ಇದೆಲ್ಲ ಬೇಕಾಗಿಲ್ಲ ನನ್ನ ಲೆಕ್ಕದಲ್ಲಿ. ಅದಕ್ಕೋಸ್ಕರ ನೀವು ಹೆಂಡತಿ ಮಕ್ಕಳು ತಂದೆ ತಾಯಿ ಇವರನ್ನು ಚೆನ್ನಾಗಿ, ಯಾಕಂದರೆ ಭಗವಂತ ನಿಮಗೆ ಆ ಒಂದು ಟೆರಿಟರಿಯನ್ನು ಕೊಟ್ಟಿದ್ದಾನೆ, ಅಲ್ಲಿಂದ ಇಷ್ಟನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಪ್ಪ. ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿರಬೇಕು. ಇಷ್ಟು ಚೆನ್ನಾಗಿದ್ದ ನಂತರ ನೀವು ಹೊರಗೆ ಜಿಗಿ, ಪರವಾಗಿಲ್ಲ, ಅಂದರೆ ನೀವು ಸಮಾಜ ಸೇವೆಗೆ ಹೋಗು, ಪರವಾಗಿಲ್ಲ. ಇಷ್ಟನ್ನೇ ಚೆನ್ನಾಗಿಟ್ಕೊಂಡಿಲ್ಲ, ಸಮಾಜ ಸೇವೆಗೆ ಹೋದಾಗ ಭಗವಂತ ಕೂಡ ನಾರಾಜಾಗಿಬಿಡ್ತಾನೆ, ಅಯ್ಯೋ ನಾನನ್ನು ಕೊಟ್ಟಿದ್ದೇನೆ ಅವನಿಗೆ ಇಷ್ಟನ್ನು ಚೆನ್ನಾಗಿಟ್ಕೊ ಅಂತ. ಬಟ್ ಅವ 3ನೇ ಮನೆಗೆ ಬಂದುಬಿಟ್ಟಿದ್ದಾರೆ. 3ನೇ ಮನೆ ಅಂದರೆ ನಿಮ್ಮ ಪರಿಸರ, ಓಕೆನಾ, ನಿಮ್ಮ ಅಕ್ಕಪಕ್ಕದವರು ಅಥವಾ ನಿಮ್ಮ ಸರೌಂಡಿಂಗ್ಸ್ 3ನೇ ಮನೆಗೆ ಬಂದುಬಿಟ್ಟಿದೆ. ಹಾಗೇನಾಗುತ್ತೆ, ಹಣಕಾಸು ಕೂಡ ಕಳ್ಕೊಂಡ್ಬಿಡ್ತೀರಾ, ನೆಮ್ಮದಿಯನ್ನು ಕಳ್ಕೊಂಡ್ಬಿಡ್ತೀರಾ, ರಿಸೋರ್ಸ್ ಜನರೇಟ್ ಆಗಲ್ಲ, ಮನೆಯಲ್ಲಿ ಕೂಡ ಸಮಸ್ಯೆ ಇರ್ತದೆ. ಯಾವಾಗ ಈ ಪಾರ್ಟ್ ಬ್ಯಾಡಾಗಿ ಕೆಲಸ ಮಾಡುತ್ತೆ, ಅದು ಮಾರಕ ಸ್ಥಾನ ಅಂತ ಕರಿತೇವೆ. ಆ ಮಾರಕ ಸ್ಥಾನದಿಂದಾಗಿ ನಿಮಗೆ ಆರೋಗ್ಯದ ಸಮಸ್ಯೆಗಳು ವಿಶೇಷ ರೀತಿಯಲ್ಲಿ ಕಾಡಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಹಾಗಾದರೆ ಸುಲಭವಾದ ಉಪಾಯ ಏನಿರ್ತದೆ, ಕುಟುಂಬನ ಚೆನ್ನಾಗಿ ಇಟ್ಕೊಳ್ಳೋದು ಬೇರೆ ಏನು ಕೂಡ ಇಲ್ಲ ಕುಟುಂಬನ ಚೆನ್ನಾಗಿ ಇಟ್ಕೊಂಡ್ರೆ ಸಾಕು ಎಲ್ಲ ರೀತಿಯಲ್ಲಿ ಕೂಡ ನಿಮಗೆ ಒಳ್ಳೆ ರಿಸಲ್ಟ್ ಬರೋ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅರ್ಥ ಮಾಡ್ಕೊಂಡೆ ತುಂಬಾ ಚೆನ್ನಾಗಿ ಇರ್ತದೆ ಕರೆಯಲ್ಲಿ ಇದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ಅಲ್ವಾ ನಮ್ಮದು ಹಾಗೇನೇ ಒಂದು ಕರೆ ಕನೆಕ್ಟ್ ಆಗುತ್ತೆ ಒಂದು ಕರೆ ಕಟ್ ಆಗುತ್ತೆ ಒಂದು ಕರೆ ಕನೆಕ್ಟ್ ಆಗುತ್ತೆ ಒಂದು ಕರೆ ಕಟ್ ಆಗುತ್ತೆ ಅದಕ್ಕೆ ಕಾರಣ ಏನು ನನಗಂತೂ ಗೊತ್ತಿಲ್ಲಪ್ಪ ಎನಿವೇ ಇರಲಿ ಸೊ ವೃಷಭ ರಾಶಿ ಗೊತ್ತಾಯ್ತು ನಿಮಗೆ ಅಲ್ವಾ ವೃಷಭ ರಾಶಿ ಎಲ್ಲೆಲ್ಲ ಬರುತ್ತೆ ನೋಡಿ ಅಲ್ವಾ ವೃಷಭ ರಾಶಿ ಎಲ್ಲೆಲ್ಲ ಬರುತ್ತೆ ಅಲ್ಲಿ ಸ್ಲೋ ಮೂಮೆಂಟಲ್ಲಿ ಕೆಲಸ ನಡೀತದೆ ಫಿಕ್ಸ್ ಆಗಿರ್ತದೆ ಆ ಕೆಲಸ ಏನು ಸಮಸ್ಯೆ ಇಲ್ಲ ಅಂದರೆ ತುಂಬ ಚೆನ್ನಾಗಿರ್ತದೆ ಎಲ್ಲ ರೀತಿಯಲ್ಲಿ ಕೂಡ ಅಲ್ವಾ ನೀವು ಆ ರೀತಿಯಾಗಿ ಯೋಚನೆ ಮಾಡಿನೇ ಆ ಥಾಟ್ಸನ್ನು ಕೊಟ್ಟೇ ನೀವು ಅದೇ ರೀತಿ ಮಾಡ್ತೀರಾ ಅವ್ರಿಗೆ ಅಂಥ ಕೆಲಸವನ್ನು ಮಾಡ್ತೀರಾ ಅದಕ್ಕೆ ಅಲ್ಲಿ ಆ ರಾಶಿ ಎಲ್ಲಿಗೆ ಬರ್ತದೆ ಅದರ ಆಟ್ರಿಬ್ಯೂಟ್ಸ್ ಯಾರಿಗಿರ್ತದೆ ಅಲ್ಲಿ ಸ್ವಲ್ಪ ಲಕ್ಸುರಿ ಕೂಡ ಇರ್ತದೆ ಅಲ್ಲಿ ಒಳ್ಳೆ ರೀತಿಯಲ್ಲಿ ಕೂಡ ಇರ್ತದೆ ಅದು ಫಿಕ್ಸ್ ಆಗಿ ಕೂಡ ನಿಮಗೆ ರಿಸೋರ್ಸ್ ಅನ್ನು ಜನರೇಟ್ ಮಾಡುವಂತೆ ಕೂಡ ಅದು ಇದ್ದೇ ಇರ್ತದೆ ತುಂಬಾ ಚೆನ್ನಾಗಿದೆ ಇದರ ಅಧಿಪತಿ ಬಂದು ಯಾರು ಮೇಷರಾಶಿ ಅಧಿಪತಿ ಬಂದು ಕುಜನಾದ್ರೆ ಮಂಗಳಾದ್ರೆ ಇದರ ಅಧಿಪತಿ ಬಂದು ಶುಕ್ರ ರೈಟ್ ತಾನೆ ಶುಕ್ರ ಈಗ ಅಲ್ಲಿ ಯಾವುದೇ ಪ್ಲಾನೆಟ್ಸ್ ಬಂದು ಸೇರ್ಕೊಂಡ್ಬಿಟ್ಟು ಕೂಡ ಶುಕ್ರನ ಆಟ್ರಿಬ್ಯೂಟ್ಸ್ ಅನ್ನು ಪಡ್ಕೊಂಡು ಬಿಡ್ತದೆ ಅಂದರೆ ಅವರು ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಎರಡನೇ ಮನೆಯಲ್ಲಿ ಗುರು ಇದ್ದಾನೆ ಅಂತ ಇಟ್ಕೊಳ್ಳೋಣ ಓಕೆ ಯಾವುದೇ ರಾಶಿ ಇರಲಿ ಎರಡನೇ ಮನೆ ಗುರು ಇದ್ದಾನೆ ಸೊ ನೀವು ನೋಡಲಿಕ್ಕೆ ಸುಂದರವಾಗಿರ್ತೀರಾ ನಿಮ್ಮ ಏನು ಆ ಒಂದು ಫಿಗರ್ ಅಂತ ಇರ್ಬೋದು ಅಥವಾ ನಿಮ್ಮ ಸ್ಟೈಲ್ ಅಂತ ಇರ್ಬೋದು ತುಂಬ ಸುಂದರವಾಗಿ ಕಾಣ್ತೀರಾ ಹಾಗೆ ಕಾಣಲಿಕ್ಕೆ ನೀವು ಪ್ರಯತ್ನ ಕೂಡ ಮಾಡ್ತೀರಾ ತುಂಬ ಸುಂದರವಾಗಿರ್ತೀರ ಏಳನೇ ಮನೆಯಲ್ಲಿ ಗುರು ಇದ್ದಾಗ ಕೂಡ ನೀವು ಸುಂದರವಾಗಿ ಕಾಣ್ತೀರಾ ಅದೇ ರೀತಿ ನಿಮ್ಮ ಜಾತಕದಲ್ಲಿ ಎರಡನೇ ಮನೇಲಿ ಗುರು ಏಳನೇ ಮನೇಲಿ ಗುರು ಬಂದುಬಿಟ್ಟಾಗ ನಿಮ್ಮ ಮಕ್ಕಳೇನಿರ್ತಾರೆ ಅವರು ಕೂಡ ಸುಂದರವಾಗಿರ್ತಾರೆ ಬೇಕಾದರೆ ನೋಡ್ಕೊಳ್ಳಿ ನೀವು ರೈಟಾ ಸುಂದರವಾಗಿ ಯಾಕಂದರೆ ಶುಕ್ರನ ಆಟ್ರಿಬ್ಯೂಟ್ಸಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಂಥ ಒಂದು ಪರಿಸ್ಥಿತಿ ಓಕೆ ಸೊ ಆನಂತರ ಈ ವೃಷಭ ರಾಶಿ ಎಲ್ಲೆಲ್ಲ ಬರುತ್ತಲ್ವ ಸೊ ಅದರ ಮುಖಾಂತರ ನಿಮಗೆ ರಿಸೋರ್ಸ್ ಜನರೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತೇಳಿ ಎರಡನೇ ಮನೆಯಲ್ಲಿದ್ದಾಗ ಕುಟುಂಬದ ವಿಚಾರದಲ್ಲಿ ವಿಶೇಷ ರೀತಿಯಲ್ಲಿ ರಿಸೋರ್ಸನ್ನು ಜನರೇಟ್ ಮಾಡ್ಬೋದು ಅಂದರೆ ನಿಮಗೆ ಮೂಲಭೂತ ಅವಶ್ಯಕತೆಗಳು ಉಂಟು ಅಂತಾದಾಗ ಆ ರಾಶಿ ಚೆನ್ನಾಗಿದೆ ಅಂತ ಅರ್ಥ ನಿಮಗೆ ಎಲ್ಲೊಂದು ಕಡೆ ತುಂಬ ಶ್ರಮ ಪಡಬೇಕಂತೇನಿಲ್ಲ ನಾಳೆ ದಿನಗಳು ಹೇಗೆ ಆ ಚಿಂತೆನೇ ಬರಲಿಕ್ಕಿಲ್ಲ ನಿಮಗೆ ಹಾಗಾದರೆ ನಿಮ್ಮ ಆ ಒಂದು ರಾಶಿ ಚೆನ್ನಾಗಿ ಕೆಲಸ ಮಾಡ್ತಾ ಉಂಟು ಅಲ್ವಾ ತಂದೆ ಏನೋ ಮಾಡಿಟ್ಟಿದ್ದಾರೆ ತಾಯಿ ಏನೋ ಮಾಡಿಟ್ಟಿದ್ದಾರೆ ಹಿರಿಯರಿಂದ ಬರತಕ್ಕಂಥ ಆಸ್ತಿ ಪಾಸ್ತಿ ಇದೆ ಇನ್ನೇನೋ ಇದೆ ನಿಮ್ಮ ಹತ್ರ ಅಲ್ವಾ ರಿಸೋರ್ಸ್ ಇದೆ ಪರವಾಗಿಲ್ಲ ತೊಂದರೆ ಇಲ್ಲ ಟೆನ್ಷನ್ ಇಲ್ಲ ಅಂದಾಗ ಆ ರಾಶಿ ಎಲ್ಲೊಂದು ಕಡೆ ಚೆನ್ನಾಗಿ ಉಂಟು ನಿಮ್ಮ ಹಿಂದಿನ ಜನ್ಮದ ಕರ್ಮದ ಫಲ ಚೆನ್ನಾಗಿ ಕೆಲಸ ಮಾಡ್ತಾ ಉಂಟು ಅಥವಾ ಈ ಜನ್ಮದಲ್ಲಿ ತಂದೆ ತಾಯಿ ಏನು ಮಾಡಿಟ್ಟಿಲ್ಲ ನಿಮಗೆ ಗುರು ಹಿರಿಯರಿಂದ ಏನು ಬಂದದ್ದು ಕೂಡ ಇಲ್ಲ ಏನಿಲ್ಲ ನೀವೇ ಕೆಲಸ ಮಾಡಬೇಕು ನೀವೇ ಎಲ್ಲ ಮಾಡಬೇಕು ಅಂದಾಗ ನಿಮಗೆ ಆ ಒಂದು ರಾಶಿ ಏನುಂಟು ಅದೆಲ್ಲೋ ಒಂದು ಕಡೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದೆ ಅಂತ ಅರ್ಥ ಓಕೆ ಹಿಂದಿನ ಕಾಲದಲ್ಲಿ ಈ ಪಾಠನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಏನು ಮಾಡ್ತಾಯಿದ್ರು ಗೋವನ್ನು ದಾನ ಮಾಡ್ತಾಯಿದ್ರು ಬ್ರಾಹ್ಮಣರಿಗೆ ಸೊ ಈ ಒಂದು ಕಾಲದಲ್ಲಿ ಸ್ವಲ್ಪ ಕಷ್ಟ ಆದರೂ ಕೂಡ ನೀವು ಅಂಥದನ್ನು ಪ್ರಯತ್ನ ಅಂತೂ ಖಂಡಿತ ಮಾಡ್ಬೋದು ಅಥವಾ ಗೋ ಸೇವೆಯನ್ನು ಮಾಡುವ ಮುಖಾಂತರ ಗೋವಿಗೆ ಸೇವೆಯನ್ನು ಮಾಡೋದ್ರ ಮುಖಾಂತರ ಗೋವಿಗೆ ಮೇವನ್ನು ಕೊಡೋದ್ರ ಮುಖಾಂತರ ಕೂಡ ಈ ಪಾಠನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೀನಿ ಬೇಕಾದದನ್ನು ಮಾಡಿ ನೋಡ್ಬೋದು ಓಕೆನಾ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ದ ಕಾಲ್ ಮಾಡ್ತೀನಿ ಹಾಂ ಸೊ ನಿಮ್ಮ ಹೆಸರು ಪ್ರತೀಶ್ ಯಾರ ಬಗ್ಗೆ ತಿಳ್ಕೋಬೇಕು ನಮ್ಮ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ ನನ್ನ ಬಗ್ಗೆನೇ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಸರ್ 15/10/1988 ಸಮಯ 1:17 ಮಧ್ಯಾಹ್ನ ಹಲೋ ಹಾಂ ಹೇಳಿ ಸರ್ ಹೇಳಿ ಹೇಳಿ ನಿಮ್ಮ ನಕ್ಷತ್ರ ಹೇಳಿ ನಕ್ಷತ್ರ ನನ್ನ ಬಗ್ಗೆನೇ ಕೇಳಿ ಓಕೆ ನಕ್ಷತ್ರ ಹೇಳಿ ಸರ್ ನಕ್ಷತ್ರ ನಕ್ಷತ್ರ ಸರಿ ಗೊತ್ತಿಲ್ಲ ಸೊ ಡೇಟ್ ಆಫ್ ಬರ್ತ್ ರಿಪೀಟ್ ಮಾಡಿ 15/10/1988 88 ಅಲ್ವಾ 1988 ಓಕೆ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿನಾ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ ಸರಿ ಸೊ ಓಕೆ ಏನು ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ನನ್ನ ಬಗ್ಗೆನೇ ಕೇಳಿ ಸೊ ಏನು ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ಮದುವೆ ಬಗ್ಗೆ ಕೇಳಬೇಕು ಮದುವೆ ಆಗಿಲ್ಲ ಓಕೆ ಸೊ ಮದುವೆಗೆ ಏನು ಪ್ರಯತ್ನ ಮಾಡಿದ್ದೀರಿ ಸರ್ ಈಗ ನೋಡ್ತಾ ಇದ್ವಿ ಎಲ್ಲೂ ಆಗಲಿಲ್ಲ ಸರಿ ಸರ್ ಓಕೆ ಅದರ ಬಗ್ಗೆ ಹೇಳಿಕೊಡ್ತೀನಿ ನಿಮಗೆ ಮದುವೆ ವಿಚಾರದಲ್ಲಿ ಏನಪ್ಪ ಹೋಗುವಂಥ ಯೋಗ ಇದೆಯಾ ಯೋಗ ಅಂತೂ ಇದೆ ಸರ್ ಬಟ್ ಡಿಸ್ಕನೆಕ್ಟ್ ಅಂತ ಉಂಟು ಯೋಗ ಅಷ್ಟು ಸುಲಭದಲ್ಲಿ ವರ್ಕ್ ಆಗ್ತಾ ಇಲ್ಲ ನಿಮಗೆ 33 ನಡೀತಾ ಉಂಟು 34 ಬಂದಾಗ ಮ್ಯಾರೇಜ್ ಆಗುತ್ತಪ್ಪ 34 ಮ್ಯಾರೇಜ್ ಇದರಲ್ಲಿ ಡಿಲೇ ಅಂತ ಉಂಟು ಸರ್ ಮ್ಯಾರೇಜ್ ಡಿಲೇ ಆಗ್ಬೋದು ಇಷ್ಟವರೆಗೆ ಕೂಡ ಪ್ರಯತ್ನಗಳು ಫಲಿಸಲಿಲ್ಲ ಇನ್ನೂ ಕೂಡ ಮ್ಯಾರೇಜ್ನ ವಿಚಾರದಲ್ಲಿ ಡಿಲೇ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್ ಬಟ್ ನಿಮಗೆ ಗುರು ಭುಕ್ತಿ ನಡೀತಾ ಉಂಟು ಗುರು ಭುಕ್ತಿಯಲ್ಲಿ ಮ್ಯಾನಿಫೆಸ್ಟೇಷನ್ ಇದೆ ಮ್ಯಾರೇಜ್ ಬಗ್ಗೆ ಬಟ್ ಡಿಲೇ ಉಂಟು ಅಂದರೆ ನನ್ನ ಲೆಕ್ಕದಲ್ಲಿ 22-23 ಹತ್ತಿರ ಬರುವಾಗ ಮ್ಯಾರೇಜ್ ಆಗುತ್ತೆ ಸರ್ ನಿಮಗೆ ಒಟ್ಟಾರೆ ನೋಡಲಿಕ್ಕೆ 1 ವರ್ಷದ್ದು ಮ್ಯಾರೇಜ್ ಆಗಲ್ಲ 21 ಕಳೆದು 22 ಎಂಡ್ ಆಗಬೇಕು ಆ ನಂತರ ಮ್ಯಾರೇಜ್ ಹೋಗ ಸರ್ ನಿಮಗೆ ಅಲ್ಲಿವರೆಗೆ ವೆಯ್ಟ್ ಮಾಡಿ ಅಂತಾರೆ ಸ್ಟಿಲ್ ವೆಯ್ಟ್ ಓಕೆನಾ ಆಯ್ತು ಸರಿ ಒಳ್ಳೆಯದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಓಕೆ ರೈಟ್ ವೃಷಭ ರಾಶಿ ನೋಡ್ಕೊಳ್ಳಿ ಓಕೆ ವೃಷಭ ರಾಶಿಗೆ ಸಂಬಂಧಪಟ್ಟಂತೆ ಸೊ ಯಾವಾಗ ಎಣಿಸ್ಕೊಳ್ಳಿ ನಿಮಗೆ EMI ಕಟ್ಟಲಿಕ್ಕೆ ಕಷ್ಟ ಆಗ್ತಾ ಉಂಟು ಅಥವಾ ನಾಳಿನ ದಿನ ವಿಶೇಷ ಚಿಂತೆ ನಿಮಗೆ ನಾಳೆ ಏನಾಗುತ್ತೋ ಗೊತ್ತಿಲ್ಲ ಅಲ್ವಾ ಬ್ಯಾಂಕಿಗೆ ಹಣ ಕಟ್ಟಲಿಕ್ಕೆ ಆಗುತ್ತೋ ಹಾಗಾದರೆ ಎಲ್ಲೋ ಒಂದು ಕಡೆ ನಿಮ್ಮ ಈ ಪಾರ್ಟ್ ತೊಂದರೆಗಳಾಗಿದೆ ಅಂತಲೇ ಅರ್ಥ ಅಲ್ವಾ ಎಲ್ಲೋ ಒಂದು ಕಡೆ ಅಲ್ವಾ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಸೊ ಆನಂತರ ಈ ಪಾರ್ಟನ್ನು ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ಗಂಡ ಹೆಂಡತಿ ತುಂಬಾ ಚೆನ್ನಾಗಿರಬೇಕು. ಗಂಡ ಹೆಂಡತಿ ಚೆನ್ನಾಗಿದ್ದಾಗ ಈ ಪಾರ್ಟ್ ಚೆನ್ನಾಗಿದೆ. ಅದಕ್ಕೆ ಏನಿದ್ರು ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ನಿಮಗೆ ಬಹಳ ಈಜಿ, ಏನು ತೊಂದರೆ ಇಲ್ಲ. ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ನಿಮಗೆ ಕರ್ತವ್ಯನ ಅಷ್ಟೇ, ಭಗವಂತ ಅದನ್ನೇ ಕೊಟ್ಕೊಳ್ಳಿ. ನಿಮಗೆ ಒಂದಷ್ಟು ಸರೌಂಡಿಂಗಲ್ಲಿ ನಿಮ್ಮನ್ನು ನಂಬಿಕೊಂಡವ್ರು ಇರ್ತಾರಲ್ವ, ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ. ರೈಟ್ ತಾನೇ? ಓಕೆನಾ? ಮತ್ತೆ ಹೋಗಿ ರಾಜಕಾರಣ ಮಾಡಿ, ಮತ್ತೆ ಹೋಗಿ ನೀವು ಹೊರಗಡೆಗೆ ಹೆಲ್ಪ್ ಮಾಡಿ, ಓಕೆ, ನೋ ಪ್ರಾಬ್ಲಮ್. ನಿಮ್ಮಲ್ಲಿ ಹಣ ಉಂಟು, ನೀವು ಹೆಲ್ಪ್ ಮಾಡಿ, ಯಾರು ಬೇಡ ಅಂತ ಹೇಳಲ್ಲ. ಬಟ್ ಮನೆಯವರನ್ನು ಉಪವಾಸ ಹಾಕಿಕೊಂಡು ಬೇರೆಯವರಿಗೆ ಹೆಲ್ಪ್ ಮಾಡೋದು ಮೂರ್ಖತನ ಅಂತ ಹೇಳ್ತೇನೆ. ಅದು ಆಗದಂಥ ಕೆಲಸ. ಅದಕ್ಕೋಸ್ಕರ ಅದನ್ನಂತೂ ಖಂಡಿತ ಮಾಡಲಿಕ್ಕೆ ಹೋಗಬೇಡಿ. ಇಲ್ಲಿ ಅಳ್ತಾ ಇದ್ದಾರೆ, ಅಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ, ಆಗೋದಿಲ್ಲ. ಅಲ್ಲಿ ಹೆಲ್ಪ್ ಮಾಡಿದ್ರೆ ಮೊದಲು ಇಲ್ಲಿ ಹೆಲ್ಪ್ ಮಾಡಿ, ನಂತರ ಹೋಗಿ ಅಲ್ಲಿ ಹೆಲ್ಪ್ ಮಾಡಿ. ಆಗ ಇಲ್ಲಿ ನೀವು ಹೆಲ್ಪ್ ಮಾಡ್ತೀರಾ, ರಿಸೋರ್ಸ್ ಜಾಸ್ತಿನೇ ಜನರೇಟ್ ಆಗುತ್ತೆ, ಅದರ ಮುಖಾಂತರ ಹಣ ಉಳಿಯುತ್ತೆ. ಆಗ ಅಲ್ಲಿ ಹೋಗಿ ಹೆಲ್ಪ್ ಮಾಡಿ, ಏನೂ ತೊಂದರೆ ಇಲ್ಲ. ರೈಟ್ ತಾನೇ? ಓಕೆನಾ? ಅದು ಕೆಲವರೆಲ್ಲ ಸಾಲ ಸೋಲ ಮಾಡಿ ಕೂಡ ಹೆಲ್ಪ್ ಮಾಡೋರು ಇದ್ದಾರೆ. ಸೊ ಇದು ತಪ್ಪು ಅಂತ ಹೇಳ್ತೇನೆ. ಮೊದಲು ನಮ್ಮನ್ನು ನಾವು ನೋಡ್ಕೊಳ್ಬೇಕು. ಭಗವಂತ ಏನು ಹೇಳಿದ್ದಾನೆ, ನಿನಗೆ ಇಷ್ಟನ್ನು ಕೊಟ್ಟಿದ್ದೇನಲ್ಲ, ಈ ಟೆರಿಟರಿ ನಿಂದೆ, ಓಕೆ, ಇಷ್ಟು ಪಾರ್ಟ್ ನಿಂದೆ ಅಲ್ವಾ. ಹೆಂಡತಿ, ಗಂಡ, ಮಕ್ಕಳು, ತಂದೆ ತಾಯಿ, ಇದು ನಿನಗೆ ಬಿಟ್ಟದ್ದು. ಇವರನ್ನು ಚೆನ್ನಾಗಿ ಮೊದಲು ನೋಡ್ಕೋ. ಅವರ ಮೂಲಭೂತ ಅವಶ್ಯಕತೆಗಳು ನೀನು ಪೂರೈಸಿ, ಆಗ ನಿನ್ನ ಮೂಲಭೂತ ಅವಶ್ಯಕತೆಗಳುಂಟು ಅದು ಪೂರೈಕೆ ಆಗುತ್ತೆ. ಆಗ ಕುಟುಂಬ ಸ್ಥಾನ ಚೆನ್ನಾಗಿರ್ತದೆ, ವಾಣಿಸ್ಥಾನ ಚೆನ್ನಾಗಿರ್ತದೆ, ಹಣಕಾಸು ಚೆನ್ನಾಗಿರ್ತದೆ, ಊಟ ತಿಂಡಿಗೆ ಏನು ತೊಂದರೆನೇ ಬರಲ್ಲ, ಚೆನ್ನಾಗಿರ್ತೀಯ. ಅಲ್ಲಿಂದ ನೀನು ಹಣ ಮಾಡ್ತೀಯ, ಹಣ ಮಾಡಿ ಜಾಸ್ತಿ ಹಣ ಬರ್ತಾ ಉಂಟು ನಿನ್ನ ಹತ್ರ, ಒಂದಷ್ಟು ಹಣ ಜಾಸ್ತಿ ಬರ, ಆಗ ಹೊರಗೆ ಹೋಗಿ ಸೇವೆ ಮಾಡು, ಆಗ ಪರವಾಗಿಲ್ಲ. ಅಂದರೆ ನಿಮಗೆ ಜಾತಕದಲ್ಲಿ ಏನಾಗುತ್ತೆ, ಇದು ಎರಡನೇ ಮನೆ ಕುಟುಂಬ ಸ್ಥಾನ. ಕುಟುಂಬ ಸ್ಥಾನದಲ್ಲಿ ಇರಬೇಕಾಗುತ್ತೆ. ಇದರಲ್ಲಿ ಹೆಚ್ಚಾಯಿತು ನಂತರ ಮೂರನೇ ಮನೆ, ಓಕೆ, ಆ ನಂತರ ಬರಬೇಕು ಮೂರನೇ ಮನೆಗೆ. ಅದಕ್ಕಿಂತ ಮುಂಚೆನೇ ಮೂರನೇ ಮನೆಗೆ ಅಲ್ಲಿ ಪಾಲ್ಟಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಏನಾಗುತ್ತೆ, ಇದನ್ನು ಕಳ್ಕೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು. ಓಕೆನಾ? ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ, ಗೊತ್ತಾಗಬೇಕು ನಿಮಗೆ ಅಲ್ವಾ. ರೈಟಾ? ಈಗ ಯಾರಿಗೂ ಸೇವೆ ಮಾಡೋದು ನಾನು ತಪ್ಪಂತ ಖಂಡಿತ ಹೇಳಲ್ಲ, ಬಟ್ ಮನೆಯವರನ್ನು ಉಪವಾಸ ಕೂರಿಸಿ ಸೇವೆ ಮಾಡೋದು ತಪ್ಪಂತೂ ಖಂಡಿತ ಹೌದು, ಗ್ಯಾರಂಟೆಡ್ ಅದಕ್ಕೆ ತಪ್ಪಾಗುತ್ತೆ. ಸೊ ಆ ರೀತಿಯಾಗಿ ನೀವು ಮಾಡ್ಕೊಳ್ಳುವ ಹಾಗೆ ಇಲ್ಲ, ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ. ರೈಟ್ ತಾನೇ? ಓಕೆನಾ? ಸೊ ಅರ್ಥ ಮಾಡ್ಕೊಳ್ಳಿ. ಹಾಗಾದರೆ ವೃಷಭರಾಶಿ ಈ ರೀತಿಯಾಗಿ ಕೆಲಸ ಮಾಡ್ತಪ್ಪ. ನಿಮ್ಮ ಜಾತಕದಲ್ಲಿ ಎಲ್ಲೆಲ್ಲ ವೃಷಭರಾಶಿ ಬಂದಿದೆ, ವೃಷಭರಾಶಿಯಲ್ಲಿ ಯಾರು ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ನೋಡಿ, ಯಾವ ಪ್ಲಾನೆಟ್ಸ್ ಬಂದು ಸೇರ್ಕೊಂಡ್ಬಿಟ್ಟಿದೆ ನೋಡಿ. ವೃಷಭರಾಶಿ ಅಂದರೆ ಅದು ಜಾತಕದಲ್ಲಿ 3 ಪೃಥ್ವಿತ್ವದ ರಾಶಿಗಳು ಯಾವುದೆಲ್ಲ, ಒಂದು ವೃಷಭರಾಶಿ, ಒಂದು ಕನ್ಯಾ ರಾಶಿ, ಒಂದು ಮಕರ ರಾಶಿ. ವೃಷಭ, ಕನ್ಯಾ, ಮಕರ ರಾಶಿ ಪೃಥ್ವಿತ್ವದ ರಾಶಿಗಳು. ಈ ರಾಶಿಗಳನ್ನು ಅರ್ಥದ ರಾಶಿಗಳು ಅಂತ ಕರೀತಾರೆ. ಓಕೆನಾ? ಇದು ಧರ್ಮದ ರಾಶಿಗಳು, ಇದು ಅರ್ಥದ ರಾಶಿಗಳು. ಅರ್ಥ ಅಂದರೆ ಹಣಕಾಸು ಮಾಡುವಂಥ ರಾಶಿಗಳು, ಹಣಕಾಸಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುವಂಥ ರಾಶಿಗಳು. ಅಲ್ಲಿ ಒಳ್ಳೊಳ್ಳೆ ಪ್ಲಾನೆಟ್ಸ್ ಬಂದು ಸೇರ್ಕೊಂಡ್ಬಿಡ್ತು ಅಂದಾಗ ನೀವು ಒಳ್ಳೆ ರೀತಿಯಲ್ಲಿ ಹಣ ಅಂತೂ ಮಾಡಿಯೇ ಮಾಡ್ತೀರಾ. ಅಂದರೆ ಎಲ್ಲೊಂದು ಕಡೆ ನಿಮ್ಮ ವೃಷಭ ರಾಶಿಯಲ್ಲಿ ರಾಹು ಬಂದುಬಿಟ್ಟ, ಶನಿ ಬಂದುಬಿಟ್ಟ, ಮಂಗಳ ಬಂದುಬಿಟ್ಟ, ಸೂರ್ಯ ಬಂದುಬಿಟ್ಟ, ಅನಂತರ ಕೇತು ಬಂದುಬಿಟ್ಟ. ಸೊ ಈ 5 ಪ್ಲಾನೆಟ್ಸ್ ಇಲ್ಲಿ ಬಂದಾಗ ನೀವು ಒಳ್ಳೆ ಹಣ ಮಾಡ್ತೀರ ಅಂತ ಅರ್ಥ. ಅದೇ ಅಲ್ಲಿ ಗುರು ಬಂದುಬಿಟ್ಟ, ಬುಧ ಬಂದುಬಿಟ್ಟ, ಶುಕ್ರ ಬಂದುಬಿಟ್ಟ, ಆನಂತರ ಚಂದ್ರ ಬಂದುಬಿಟ್ಟ, ಸೊ ಪ್ರಾಬ್ಲಮ್ ಆಗ್ಬೋದು ಹಣಕ್ಕೆ. ಯಾಕಂದರೆ ಅದು ಸಾಫ್ಟ್ ಆಗಿರುವಂಥ ಪ್ಲಾನೆಟ್ಸ್ ಅಲ್ಲಿ ಬಂದಾಗ ನಿಮಗೆ ಹಣಕಾಸನ್ನು ಬೇರೆ ಹತ್ರ ಕೇಳಲಿಕ್ಕೆ ಆಗೋದಿಲ್ಲ, ಒಂಥರ ಇರಿಟೇಟ್ಗೆ ಒಳಗಾಗಿಬಿಡ್ತೀರಾ. ಆಗ ಹಣ ಮಾಡುವಂಥ ಒಂದು ಆ ಧೈರ್ಯ ನಿಮ್ಮಲ್ಲಿ ಬರಲಿಕ್ಕಿಲ್ಲ. ಬಟ್ ಅಲ್ಲಿ ಮೆಲಿಫಿಕ್ ಪ್ಲಾನೆಟ್ಸ್ ಬಂದಾಗ, ಶನಿ, ರಾಹು, ಕುಜ ಇಂಥದ್ದೆಲ್ಲ ಪ್ಲಾನೆಟ್ಸ್ ಬಂದಾಗ, ಸ್ವಲ್ಪ ಸ್ಟ್ರಾಂಗ್ ಪ್ಲಾನೆಟ್ಸ್ ಬಂದಾಗ ಹಣಕಾಸು ನಿಮ್ಮ ಬಳಿಗೆ ಖಂಡಿತ ಬಂದೇ ಬರ್ತದಪ್ಪ ಅಂತ ಒಂದು ಪರಿಸ್ಥಿತಿ. ಓಕೆನಾ? ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿತ್ತು. ಓಕೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ಸರ್, ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ದೀವಿ ಸರ್ ಇಲ್ಲಿಂದ? ನಮಸ್ತೆ. ಯಾರು ಮಾತಾಡ್ತಿದ್ದೀರಾ? ಹಾಂ, ಓಕೆ. ಒಂದು ಮಂಗಳೂರಿಂದ ಯೋಗೇಶ್ ತಗೊಂಡು ಅದನ್ನ ಬಗ್ಗೆ ಮಗ ಬಗ್ಗೆ ಕೇಳಲಿಕ್ಕಿತ್ತು. ಹಾಂ, ಓಕೆ. ಮಗ ಬಗ್ಗೆ ಅಂತ ಹೆಸರು ಲಾವಣ್ಯ. ಓಕೆ. 22/2/88 ಕಾಸರಗೋಡು. ಸಮಯ ಹೇಳಿ ಸರ್, ಸಮಯ. ಅವ್ರು ಹುಟ್ಟಿದ ಸಮಯ ಹೇಳಿ ಸರ್. ಅವ್ರು ಹುಟ್ಟಿದ ಸಮಯ ಹೇಳಿ ಸರ್. 7:45 ಸಂಜೆ 7:45 PM. ಓಕೆ ಸರ್, ಓಕೆ ಓಕೆ ಓಕೆ. ಏನು ಪ್ರಶ್ನೆ ಮಾಡ್ಬೇಕು ಸರ್? ಭರಣಿ ನಕ್ಷತ್ರ, ಮೇಷರಾಶಿ ಜಾತಕನಾ? ಏನು ಪ್ರಶ್ನೆ ಉಂಟು ಸರ್? ಮಾಡಿ. ಸಂತಾನ ಬಗ್ಗೆ ಕೇಳಬೇಕಿತ್ತು. ಓಕೆ, ಸಂತಾನ ಬಗ್ಗೆ. ಮದುವೆಯಾಗಿ ಎಷ್ಟು ಸಮಯ ಆಯ್ತು ಸರ್? ಮದುವೆಯಾಗಿ 3 ವರ್ಷ. ಓಕೆ. ಸೊ ಓಕೆ, ಜಸ್ಟ್ ವೇಟ್ ಸರ್, ಹೇಳಿಬಿಡ್ತೇನೆ ನಿಮಗೆ ಏನಾಗುತ್ತೆ ಅಂತ. ಓಕೆ, ಜಾತಕದಲ್ಲಿ 33 ರನ್ನಿಂಗ ಈಗ ನೋಡಿ ಸರ್. ಇದು ಏನಾಗುತ್ತೆ, ನೋಡಿ, ಸಂತಾನಕ್ಕೆ ಸಂಬಂಧಪಟ್ಟಂತೆ ಪಂಚಮದ ಭಾವ ಕೆಲಸ ಮಾಡಬೇಕು. ಓಕೆನಾ? ಪಂಚಮದ ಭಾವದಲ್ಲಿ ಏನಾಗುತ್ತೆ, ಪಂಚಮದಲ್ಲಿ ಶನಿ ಮತ್ತು ಕುಜನ ಕಾಂಬಿನೇಷನ್ ಇದೆ. ಶನಿ ಮತ್ತು ಕುಜನ ಕಾಂಬಿನೇಷನ್ ಇದ್ಕೊಂಡು ಪಂಚಮಾಧಿಪತಿಯಲ್ಲಿದ್ದಾನೆ, ಭಾಗ್ಯದಲ್ಲಿದ್ದಾನೆ. ಭಾಗ್ಯದಲ್ಲಿ ಪಂಚಮಾಧಿಪತಿ ಇರುವಾಗ ಅದು ಸರ್, ನಾನು ಹೇಳಿದ್ದನ್ನು ಕೇಳಿಸ್ಕೊಳ್ತೀರಾ ಅಥವಾ ನೀವು ಮಾತಾಡ್ತೀರಾ? ಟಿ ವಿ ನೋಡ್ಕೊಂಡು ನೋಡಿ. ಓಕೆ, ಪಂಚಮಸ್ಥಾನದಲ್ಲಿ ಶನಿ ಮತ್ತು ಕುಜನ ಕಾಂಬಿನೇಷನ್ ಇರುವುದರಿಂದ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಮದುವೆ ಡಿಲೇ ಆಗುತ್ತೆ ಅಂತ ಇಂಡಿಕೇಷನ್ ಇದೆ, ಆಗೋದಿಲ್ಲ ಅಂತ ಇಂಡಿಕೇಷನ್ ಇಲ್ಲ. ಏನುಂಟು, ಡಿಲೇ ಆಗುತ್ತೆ. ಮಕ್ಕಳ ವಿಚಾರ ಡಿಲೇ ಆಗುತ್ತೆ ಅಂತ ಇಂಡಿಕೇಷನ್ ಇದೆ. ಖಂಡಿತವಾಗಿ ನೀವು ಪ್ರಯತ್ನ ಮಾಡಿದಾಗ ಖಂಡಿತ ಆಗುತ್ತೆ. ಸೊ ಎಲ್ಲಿ ಕುಜ ಮತ್ತು ಶನಿಗೆ ನೀವು ಪರಿಹಾರವನ್ನ ಮಾಡ್ಕೊಳ್ಳಬೇಕಾದ ಅನಿವಾರ್ಯತೆ ಉಂಟು. ನನ್ನ ಲೆಕ್ಕದಲ್ಲಿ ಏನಾಗುತ್ತೆ, ಶನಿ ಸ್ವಲ್ಪ ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಕಪ್ಪು ಎಳ್ಳಿನಿಂದ ಪ್ರತಿದಿನ ನಿವಾರಣೆ ತೆಗಿಲಿಕ್ಕೆ ಪ್ರಯತ್ನ ಮಾಡಿ, ಖಂಡಿತ ನಿಮಗೆ ಮಕ್ಕಳಾಗುವಂತ ಒಂದು ಯೋಗ ಭಾಗ್ಯ ಈ ಜಾತಕದ ಮುಖಾಂತರ ಖಂಡಿತ ಕ್ರಿಯೇಟ್ ಆಗುತ್ತೆ. ದಯವಿಟ್ಟು ಅದನ್ನ ಮಾಡ್ಕೊಳ್ಳಿಪ್ಪ, ತುಂಬಾ ಚೆನ್ನಾಗಿರುತ್ತೆ. ರೈಟ್ ತಾನೆ? ಓಕೆ, ಗೊತ್ತಾಯ್ತು. ಅದು ಕೂಡ ಶನಿ ಬಂದು ಆತ ಷಷ್ಠಾಧಿಪತಿ, ಅಂದ್ರೆ ಟ್ರೀಟ್ ಮಾಡ್ಕೊಂಡು ಮಕ್ಕಳಾಗಬೇಕಂತ ಇಂಡಿಕೇಶನ್ ಇದೆ. ಸೊ ಟ್ರೀಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಏನು ಟ್ರೀಟ್ ಮಾಡ್ಲಿಕ್ಕೆ ಅದನ್ನು ಪ್ರಯತ್ನ ಮಾಡಿ, ಖಂಡಿತ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗಂತೂ ಖಂಡಿತ ಬಂದೇ ಬರ್ತದೆ. ರೈಟಾ? ಓಕೆ, ಗೊತ್ತಾಯ್ತು. ಸೊ ವೃಷಭ ರಾಶಿ ಬಗ್ಗೆ ನೋಡ್ಕೊಂಡು ಬೇಡ. ಓಕೆ, ವೃಷಭ ರಾಶಿ. ಓಕೆ, ಅಂದರೆ ವೃಷಭ ರಾಶಿ ಎಲ್ಲೆಲ್ಲ ಬರುತ್ತೆ, ಅದು ನಿಮಗೆ ರಿಸೋರ್ಸನ್ನು ಜನರೇಟ್ ಮಾಡುವಂಥ ರಾಶಿ ಅಂತ ಹೇಳ್ತೇನೆ. ಬಹಳ ಕೂಲ್ ಆಗಿರುವಂಥ ರಾಶಿ, ಬಹಳ ಸ್ಟೆಬಿಲಿಟಿಯನ್ನು ಹೊಂದಿರ್ತಕ್ಕಂಥ ರಾಶಿ. ಈ ರಾಶಿಯನ್ನು ಚೆನ್ನಾಗಿ ಇಟ್ಕೊಳ್ಬೇಕು, ರಿಸೋರ್ಸ್ ಚೆನ್ನಾಗಿ ಜನರೇಟ್ ಆಗಬೇಕು, ನಾಳಿನ ಬಗ್ಗೆ ಚಿಂತೆನೇ ಬರಬಾರ್ದು ನಮಗೆ ಅಂತ ಆದರೆ ಹೆಂಡತಿ ಗಂಡ ಮಕ್ಕಳು ಅಥವಾ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಆ ಟೆರಿಟರಿಯಲ್ಲಿ ಇದ್ದುಕೊಂಡು ಕೆಲಸ ಮಾಡಿ ಅಂತ ಹೇಳ್ತೇನೆ. ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮಗೆ ಪ್ರೊಡ್ಯೂಸ್ ಮಾಡಿದೆ. ಅಲ್ಲಿಂದ ನಿಮಗೆ ಅಭಿವೃದ್ಧಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಭಿವೃದ್ಧಿ ಅಲ್ಲಿಂದಲೇ ಬರಬೇಕು ನಿಮಗೆ, ಯಾಕಂದರೆ ಇಲ್ಲಿ ಏನು ಕೆಲಸ ಮಾಡ್ತೀರಾ ಅದರ ನೇರ ಎಫೆಕ್ಟ್ ನಿಮಗೆ ಇಲ್ಲಿಗೆ ಬರ್ತೇವಕ್ಕೆ 9ನೇ ಮನೆಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿಗೆ ನಿಮ್ಮ 9th ಹೌಸ್ಗೆ. 9th ಹೌಸ್ ಅಂದರೆ ಅಭಿವೃದ್ಧಿ ರಾಶಿ. ಅಭಿವೃದ್ಧಿ ರಾಶಿ ಕೆಲಸ ಮಾಡ್ತಾರೆ. ಎಲ್ಲಿ ಯಾವಾಗ ಇದಕ್ಕೆ ತೊಂದರೆ ಕ್ರಿಯೇಟ್ ಮಾಡ್ತಾರೆ, ಇಲ್ಲಿ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಹಾಗೇನಾಗುತ್ತೆ, ಅಭಿವೃದ್ಧಿ ಬಾರದೆ ಕೂಡ ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಇದನ್ನು ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿರ್ತದೆ. ಓಕೆನಾ? ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಖಂಡಿತ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ. ಓಕೆ, ನೆಕ್ಸ್ಟ್ ಬಂದು ಮಿಥುನ ರಾಶಿ. ಓಕೆ, ಮಿಥುನ ರಾಶಿ. ಮಿಥುನ ರಾಶಿ ಬಂದು ಅಲ್ವಾ, ಮಿಥುನ ರಾಶಿ ಅಧಿಪತಿ ಬಂದು ಅದರದ್ದು ಬುಧ ಆಗಿರ್ತಾನೆ. ಮಿಥುನ ರಾಶಿ, ಮಿಥುನ ರಾಶಿ ಒಂದು ಅಂಥ ರಾಶಿ. ಅದನ್ನು ನಾವು ವಿಶೇಷ ರೀತಿಯಲ್ಲಿ ವಾಯುತತ್ವದ ರಾಶಿ, ಪಶ್ಚಿಮ ದಿಕ್ಕಿನ ರಾಶಿ, ದ್ವಿಸ್ವಭಾವದ ರಾಶಿ, ಶೂದ್ರವರ್ಣದ ರಾಶಿ ಅಂತ ಕರಿತೇವೆ. ಪಶ್ಚಿಮ ದಿಕ್ಕು, ದ್ವಿಸ್ವಭಾವ, ವಾಯುತತ್ವ, ಶೂದ್ರವರ್ಣದ ರಾಶಿ. ಓಕೆನಾ? ಅದರಲ್ಲಿ ಸ್ವಭಾವ ದ್ವಿಸ್ವಭಾವ, ಅದಕ್ಕೊಂದು ಸಿಂಬಲ್ ಕೊಟ್ಟಿದ್ದಾರೆ. ಇಬ್ಬರು ಟ್ವಿನ್ಸನ್ನು ಕೊಟ್ಟಿದ್ದಾರೆ. ಅಂದರೆ ಇಬ್ಬರು ಹುಡುಗಿಯರು, ಒಂದೇ ರೀತಿಯೊಂದು ಇಬ್ಬರು ಹುಡುಗಿಯರು ಟ್ವಿನ್ಸನ್ನು ಕೊಟ್ಟಿದ್ದಾರೆ. ಅದಕ್ಕೆ ಈ ರಾಶಿ ಬಂದು ಸ್ವಲ್ಪ ಕ್ರೂಯಲ್ ರಾಶಿ ಅಂತ ಕರಿತೇವೆ. ಸ್ವಲ್ಪ ಸ್ಟ್ರಾಂಗ್ ಆಗಿರುವಂಥ ರಾಶಿ, ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಈ ರಾಶಿ ನಿಮ್ಮ ಜಾತಕದಲ್ಲಿ ಎಲ್ಲಿ ಫಾಲ್ ಆಗುತ್ತೆ ಅಲ್ಲಿ ಯಾವತ್ತೂ ಜಗಳ ಇರ್ತದೆ, ಅಥವಾ ಅಲ್ಲಿ ಯಾವತ್ತೂ ಆ ಪರಾಕ್ರಮನ ಉಪಯೋಗ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಿದ್ದನ್ನು ಪರಾಕ್ರಮದ ಭಾವ ಅಂತ ಕರೀತಾರೆ. ಪರಾಕ್ರಮ. ಓಕೆ, ಆ ರಾಶಿಯಲ್ಲಿ ನಿಮಗೆ ಪ್ಲೇಸ್ ಆಗ್ತದೆ ನೋಡಿ ಜಾತಕದಲ್ಲಿ, ಅಲ್ಲಿ ಪರಾಕ್ರಮನ ಯೂಸ್ ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬಂದೇ ಬರ್ತದೆ. ಈ ಬಗ್ಗೆ ಬಹಳಷ್ಟು ವಿಚಾರಗಳಿವೆ ಮಾತಾಡಲಿಕ್ಕೆ. ಖಂಡಿತ ನಿಮ್ಮ ಜೊತೆ ಮಾತಾಡ್ತೀನಪ್ಪ. ಯಾರಿಗೆಲ್ಲ ಜಾತಕ ತೋರಿಸಬೇಕು, ಮಂಗಳವಾರ ಮತ್ತು ಆದಿತ್ಯವಾರ ದಿವಸ ಅವೈಲೇಬಲ್ ಇರ್ತಾನೆ. ಖಂಡಿತ ಬಂದು ಜಾತಕವನ್ನು ತೋರಿಸ್ಬೋದು. ಯಾರಿಗೆಲ್ಲ ಕ್ಲಾಸ್ ಮಾಡಬೇಕು, ಕ್ಲಾಸ್ ಮಾಡಬೇಕಾದ್ರೂ ಕೂಡ ನಮಗೆ ಕಾಲ್ ಮಾಡಿ ಅಂತ ಹೇಳ್ತಾನೆ. ಈಗ ಕ್ಲಾಸ್ ನ್ಯೂಸ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಉಂಟು. ಆ ಕ್ಲಾಸಿಗೆ ಕೂಡ ನೀವು ಜಾಯ್ನ್ ಆಗಿ ಜ್ಯೋತಿಷವನ್ನು ಸಿಸ್ಟಮೆಟಿಕಾಗಿ ಕಲಿಯುವಂಥ ಒಂದು ಸಾಧ್ಯತೆ ನಿಮ್ಮ ಪಾಲಿಗೆ ತೀರಾ ಜಾಸ್ತಿ. ಓಕೆನಾ? ಗೊತ್ತಾಯಿತು. ಈಗೇನು ಮಾಡೋಣ, ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು. ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.